प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्नः अन्यांश्च हस्तचरणश्रवणत्वगादीन् प्राणान् भगवते पुरुषाय तुभ्यं या वर्णपदवाक्यार्थगद्यपद्यस्वरूपिणीवाचिनर्तयति क्षिप्रं देवी सरस्वती मूकं करोति वाचालं पङ्गुं लङ्घयते गिरिम् यत्कृपा तमहं वन्दे परमानन्दमाधवं नारायणः परोव्यक्तादण्डमव्यक्तसम्भवम् अण्डस्यान्तस्त्मे लोकाः सप्तद्वीपाचमेदिने श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमस्तस्मै भगवते शङ्कराचार्यरूपिणे ಏನ ವೇದಾಂತ ವಿದ್ಯೇಯಂ ಉದ್ಧತ ವೇದ ಸಾಗರಾತ್ ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಗುಪ್ತ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನಮ್ಮೆಲ್ಲರ ಹೃದಯಮಂದಿರವನ್ನು ಬೆಳಗಿ ಪ್ರಚೋದಿಸ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಹೊಂದಿಸ್ತಾ ಮತ್ತೆ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ಅಕ್ಷರೋಪಾಸಕನಲ್ಲಿ ಇರುವಂತಹ ಬಹಳಷ್ಟು ಗುಣಗಳಲ್ಲಿ ಒಂದಾದಂತಹ ಹದಿನಾರು ಎಣ್ಣೆಯ ಗುಣವನ್ನು ನಾವು ಚಿಂತನೆ ಮಾಡಿದ್ದೇವೆ ಶುಚಿಹಿ ಅಂತ ಆತ ತನ್ನ ದೇಹೇಂದ್ರಿಯಗಳನ್ನು ಮೃತ್ ಅಂದರೆ ಮಣ್ಣು ಮತ್ತು ಜಲ ನೀರಿನಿಂದ ಶುಚಿಗೊಳಿಸಿಕೊಂಡಿರುತ್ತಾನೆ ಮತ್ತು ಮನಸ್ಸಿನ ಶುಚಿಯನ್ನು ಪ್ರತಿಕೂಲಕರವಾದ ವಿಚಾರಗಳು ಬಂದಾಗ ಅದನ್ನು ತಡೆಯುವುದಕ್ಕೆ ಅಧ್ಯಾತ್ಮಪರವಾದಂಥ ಅನುಕೂಲಕರವಾದಂಥ ವಿಚಾರಗಳನ್ನು ಕೊಟ್ಟು ಅದನ್ನು ಸಹ ಶುಚಿಯಾಗಿ ಇರಿಸಿಕೊಡ್ತಾನೆ ಹಾಗಾಗಿ ಅವನು ಸದಾ ಶುಚಿ ಸಾಲದ್ದಕ್ಕೆ ಯಾವನ ಮನಸ್ಸಿನಲ್ಲಿ ಅಧ್ಯಾತ್ಮ ವಿಚಾರ ಒಳಗಡೆಯಿಂದ ತುಂಬಿರುತ್ತೋ ಅವನಲ್ವ ಸದಾ ಶುಚಿ ಹಾಗಾಗಿ ಅವನು ಸದಾ ಶುಚಿ ಅವನು ಸದಾ ಶಿವ ಇಷ್ಟು ಹಿನ್ನೆಲೆಯಲ್ಲಿ ಮತ್ತು ಮುಂದಿನ ಲಕ್ಷಣ ದಕ್ಷ ದಕ್ಷ ಇದು ಹದಿನೇಳನೆಯ ಲಕ್ಷಣ ಅವನಲ್ಲಿರುವಂಥದ್ದು ದಕ್ಷ ಅಂದರೆ ಏನು ನಾನು ಮೊನ್ನೆನೂ ಹೇಳಿದ್ದೆ ನಾವು ಆ ಶಬ್ದದ ಮೂಲಕ್ಕೆ ಹೋಗುವುದಿಲ್ಲ ತಕ್ಷಣ ಅದಕ್ಕೊಂದು ಪರ್ಯಾಯ ಪದವನ್ನು ಬೇರೆ ಭಾಷೆದಾದರೂ ಸರಿ ಹೇಳಿಬಿಟ್ಟು ಕೈ ತೊಳ್ಕೊಂಡು ಬಿಡ್ತೇವೆ ಹಾಗಾಗಿ ದಕ್ಷ ಅಂದರೆ ಏನು ಅಂತ ಕೇಳಿದರೆ ಕೇಪಬಲ್ ಅಂತ ಅಥವಾ ಏಬಲ್ ಅಂತ ಇಷ್ಟು ಹೇಳಿಬಿಟ್ರೆ ಆಗೋಯ್ತು ನನಗೆ ದಕ್ಷ ಎನ್ನುವಂಥ ಶಬ್ದದ ಅರ್ಥ ಗೊತ್ತಾಯಿತು ಕನ್ನಡದಲ್ಲೂ ಗೊತ್ತಿಲ್ಲ ದಕ್ಷ ಅಂತ ಏನು ಹೇಳಬೇಕು ಅಂತ ಸಂಸ್ಥದಲ್ಲೂ ಇನ್ನೊಂದು ಪದ ಗೊತ್ತಿಲ್ಲ ಏನೋ ಇಂಗ್ಲೀಷಲ್ಲಿ ಒಂದು ಶಬ್ದವನ್ನು ಹೇಳಿ ಕೈ ತೊಳ್ಕೊಂಡು ಬಿಡ್ತೇವೆ ಸಾಕಾಗ್ತದೆ ಶಾಲೆಗಳಲ್ಲಾದರೆ ಏನು ಮತ್ತೊ ಅದಕ್ಕೂ ಮುಂದೆ ಬೇಕಾಗೋದಿಲ್ಲ ಆದರೆ ಶಾಸ್ತ್ರದ ವಿಚಾರದಲ್ಲಿ ಹಾಗಾಗೋದಿಲ್ಲ ಪ್ರತಿಯೊಂದಕ್ಕೂ ಒಂದು ಮೂಲದ ನೆಲೆ ಸೆಲೆ ಸಿಕ್ಕಾಗ ಮಾತ್ರ ಆ ಶಬ್ದ ಎಷ್ಟು ವಿಸ್ತೃತವಾಗಿ ತೆರೆದುಕೊಳ್ಳುತ್ತದೆ ಅನ್ನೋದು ಸ್ಪಷ್ಟವಾಗುತ್ತೆ ಹಾಗಾಗಿ ದಕ್ಷ ಅನ್ನೋದಕ್ಕೆ ಅರ್ಥ ನಾವು ನಿರೀಕ್ಷಿಸದೆ ಒಂದು ಕೆಲಸ ದಿಢೀರಂತ ಎದುರಾದಾಗ ಕೂಡಲೇ ಇದು ಹೀಗೇ ಸರಿ ಅಂತ ನಿರ್ಧಾರ ತೆಗೆದುಕೊಳ್ಳುವಂತಹ ಮಾನಸಿಕ ಸಾಮರ್ಥ್ಯ ಉಳ್ಳವನನ್ನು ದಕ್ಷ ಅಂತ ಕರೀತಾರೆ ನಮಗೆ ಅದಕ್ಕೆ ಮೊದಲು ಗೊತ್ತಿರಬಾರ್ದು ಅದು ಗೊತ್ತಿದ್ರೆ ಪ್ಲ್ಯಾನ್ ಮಾಡ್ತಾನೆ ಅವನು ಅಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆ ಮೂಮೆಂಟಲ್ಲಿ ಆ ಸ್ಪಾಟಲ್ಲಿ ಅವನನ್ನು ದಕ್ಷ ಅಂತ ಕರೆಯುತ್ತೆ ದಿಢೀರಂಥ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಆತ ಭೇದಿಸ್ತಾನೆ ಅನ್ನೋದ್ರ ಮೇಲೆ ಅವನ ದಕ್ಷತೆ ತೀರ್ಮಾನ ಆಗ್ತದೆ ಒಂದು ಲೌಕಿಕ ಉದಾಹರಣೆಯನ್ನು ಮನಸ್ಸಿಗೆ ತಂದುಕೊಳ್ಳಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸವಿ ನಮ್ಮ ಪಕ್ಕದ ದೇಶದ ನೆರೆ ಅಂದೂ ಹೊರೆ ಇಂದೂ ಹೊರೆ ಪಾಕಿಸ್ತಾನ ಹೇಳದೆ ಕೇಳದೆ ಕಾಲ ಕೆರೆದು ಯುದ್ಧಕ್ಕೆ ಬಂತು ಅಂದಿನ ನಮ್ಮ ದೇಶದ ಪ್ರಧಾನಿ ವಾಮನ ಮೂರ್ತಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ದೈಹಿಕವಾಗಿ ವಾಮನ ಬೌದ್ಧಿಕವಾಗಿ ತ್ರಿವಿಕ್ರಮ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ ಅವರು ತೆಗೆದುಕೊಂಡಂಥ ತೀರ್ಮಾನ ನೆಹರು ಹೋದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಅವತ್ತು ನಮ್ಮ ದೇಶದ ಜನರಿಗೆ ಕಾಡಿತ್ತಂತೆ ಇವತ್ತು ಆ ಸಮಸ್ಯೆನೇ ನಮಗೂ ಇಲ್ಲ ಅವರಿಗೂ ಇಲ್ಲ ಅಂದರೆ ನಮಗೆ ಗೊತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದರೂ ನಡೆಯುತ್ತೆ ಇಲ್ಲದೇ ಇದ್ದರೂ ನಡೆಯುತ್ತೆ ಅಂತ ಆಗ ನಮಗೆ ಇವತ್ತು ದಕ್ಷರು ಬೇಕಾಗಿಲ್ಲ ಅದರ ಹಿಂದೆ ನಾವು ಅ ಎನ್ನುವ ಉಪಸರ್ಗವನ್ನು ಸರಿಯಾಗಿ ಬಳಸಿಬಿಟ್ಕೊಂಡು ನಾವು ನಮ್ಮ ದೇಶವನ್ನು ನಡೀತಾ ಇದೆ ಹೀಗೆ ಅಂತ ಅಥವಾ ಬೇರೆ ಯಾರ್ಯಾರೋ ನಮ್ಮ ದೇಶವನ್ನು ನಡೆಸ್ತಾ ಇದ್ದಾರೆ ಹೀಗೆ ಅಂತ ಹಾಗಾಗಿ ಆಗ ಪಾಕಿಸ್ತಾನ ಕಾಲು ಕೆರೆದಾಗ ತಕ್ಷಣ ಸಾರಿಬಿಟ್ರು ಯುದ್ಧವನ್ನು ಅದರ ಜೊತೆಗೆ ಆಹಾರದ ಸಮಸ್ಯೆ ಬೇರೆ ಬಂದಿತ್ತು ಅಕ್ಕಿಯ ಸಮಸ್ಯೆ ಆಗ ಅವ್ರು ಕೊಟ್ಟಂಥ ಕರೆ ವಾರದಲ್ಲಿ ಒಂದು ದಿವಸ ಅಕ್ಕಿಯನ್ನು ಉಪಯೋಗಿಸ್ಬೇಡಿ ಸೋಮವಾರ ನನಗಿನ್ನೂ ನೆನ್ಪುಂಟು ನಾವೆಲ್ಲ ಇನ್ನೂ ಬಚ್ಚಾಗಳು ಆವಾಗ ಸೋಮವಾರ ಬಂತು ಅಂದರೆ ಶಾಸ್ತ್ರಿ ಸೋಮವಾರ ಅಂತ ಇವತ್ತು ಊಟ ಮಾಡೋದಿಲ್ಲ ಮನೆಯಲ್ಲಿ ಎಂಥ ನಿರ್ಧಾರ ಇವತ್ತಿನಷ್ಟು ಮಾಧ್ಯಮಗಳಿಲ್ಲ ಪೇಪರ್ಗಳು ಇಷ್ಟು ಬಂದಿಲ್ಲ ಇಡೀ ದೇಶ ಅವರ ಮಾತಿಗೆ ಸೈ ಅಂತ ಹೇಳಿತ ನೆನೆಸ್ಕೊಂಡು ಆಗ್ತದೆ ನಮ್ಮ ದೇಶದಲ್ಲಿ ಇಂಥ ಒಬ್ಬ ಪ್ರಧಾನಿ ಇದ್ರಾ ಅಂತ ಮನೆಗೆ ಪಾಕಿಸ್ತಾನಕ್ಕೆ ಚಳ್ಳೆಕಾಯಿ ತಿನಿಸಿಯೇ ಬಿಟ್ರು ಆದರೆ ಅದಕ್ಕೂ ಮೊದಲು ಚೀನಾ ಯುದ್ಧಕ್ಕೆ ಬಂದಿತ್ತು ನಮ್ಮ ದೇಶಕ್ಕೆ ಅಂದಿನ ಪ್ರಧಾನಿ ವಿದೇಶದಲ್ಲಿ ಮಜಾ ಉಡಾಯಿಸ್ತಾ ಇದ್ರು ಅದಕ್ಕೂ ಹಿಂದಿನ ಪ್ರಧಾನಿ ಅಂದರೆ ಮತ್ತೆ ನಾನು ಹೇಳೋ ಅವಶ್ಯಕತೆ ಅಲ್ಲ ಯಾಕೆಂದರೆ ಇವರು ಹದಿನೆಂಟು ತಿಂಗಳದ ಪ್ರಧಾನಿ ಹಿಂದಿನವರು ಹದಿನೆಂಟು ವರ್ಷದ ಪ್ರಧಾನಿ ಅಂಥ ವಿಪರ್ಯಾಸ ನೋಡಿ ಅದಲ್ವ ದಕ್ಷತೆ ಆ ಹದಿನೆಂಟು ತಿಂಗಳ ಅವರ ದಕ್ಷತೆಯೇ ಬೇರೆಯವರಿಗೆಲ್ಲರಿಗೂ ಸಹ ಅಮರಷ ಅಸೂಯೆಯನ್ನು ಹುಟ್ಟಿಸಿಬಿಡ್ತು ನಿನ್ನೆ ದಿವಸ ನಾವು ನೋಡಿದ್ದೇವೆ ಹಾಗಾಗಿ ಏನಾಯಿತು ಕೇಳಿದರೆ ಅವರನ್ನು ಹೇಗೆ ಮುಗಿಸ್ಬೇಕು ಹಾಗೆ ರಾಜಕೀಯವಾಗಿ ಅದನ್ನು ಕೊನೆ ಕಾಣಿಸಿಬಿಟ್ರು ಆದರೆ ಇತಿಹಾಸ ಸಾವರ ಸುಳ್ಳು ಹೇಳಬಹುದು ಜನರ ಮನಸ್ಸಿಗೆ ಸತ್ಯ ಗೊತ್ತಿರ್ತದೆ ಹಾಗಾಗಿ ದಕ್ಷತೆ ಅಂದ ತಕ್ಷಣ ಇವತ್ತೂ ಸಹ ಕೇವಲ ಭಾರತೀಯರಲ್ಲ ಪಾಶ್ಚಾತ್ಯರೂ ಸಹ ಓ ಆ ವಾಮನ ಮೂರ್ತಿ ಅಂತ ಹಾಗಾಗಿ ಅದು ದಕ್ಷತೆ ಆ ಸಂದರ್ಭದಲ್ಲಿ ಯಾವುದೇ ವ್ಯಾಕುಲತೆಗೆ ಒಳಗಾಗದೆ ದಿಢೀರಂತ ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋದು ಉಂಟಲ್ಲ ಏಕೆಂದರೆ ಇವರು ದಿನ ಬರೋದು ಒಂದು ಕಲ್ಲು ಹೊಡೆದು ಬಿಟ್ಟು ಹೋಗೋದು ದಿನ ಬರೋದು ಕಲ್ಲು ಹೊಡೆದು ಬಿಟ್ಟು ಹೋಗೋದು ಎಷ್ಟು ದಿವಸ ಅಂತ ಹೀಗೆ ಸಹಿಸೋದು ಈಗ ತೋರಿಸಿಬಿಡೋಣ ನಮ್ಮ ಸಾಮರ್ಥ್ಯ ಅಂತ ತಕ್ಷಣ ನಿರ್ಧಾರ ತೆಗೆದುಕೊಂಡ್ರು ಅದು ಅತ್ಯಂತ ದಕ್ಷತೆಯಿಂದ ಕೂಡಿದಂಥ ನಿರ್ಧಾರ ಆಗಿತ್ತು ಅದಕ್ಕೆ ಹೇಳ್ತಾರೆ ಆ ಮೂಮೆಂಟಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಉಂಟಲ್ಲ ಅದು ದಕ್ಷತೆ ಪ್ರಾಯಶಃ ಇಂಥದ್ದೇ ಒಂದು ಸಂದರ್ಭ ನಿಮಗೆ ನೆನಪಿರಬೇಕು ಹನ್ನೆರಡು ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧ ನಡೆಯುವಾಗ ಅಮೇರಿಕಾ ನಮ್ಮ ದೇಶದ ಪ್ರಧಾನಿಯನ್ನು ಕರೀತು ನಾವೇನೋ ಕಾಜಿನಯ ಮಾಡ್ತೇವೆ ಬಂದುಬಿಡಿ ಅಂತ ಆಗ ನಮ್ಮ ದೇಶದ ಪ್ರಧಾನಿ ಹೇಳಿದರು ದಿಸ್ ಇಸ್ ನಾಟ್ ಎ ಟೈಮ್ ಟು ಕಮ್ ಟು ಯುವರ್ ಕಂಟ್ರಿ ಅಂತ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರು ಅವತ್ತು ನಮ್ಮ ದೇಶದ ಪ್ರಧಾನಿ ವಾಜಪೇಯಿ ಸ್ವತಃ ಸೈನಿಕರಿದ್ದಲ್ಲಿ ಹೋಗಿ ಅವರನ್ನು ಹುರಿದುಂಬಿಸಿದರು ಒಬ್ಬ ಅದಕ್ಷನಾದವನಿದ್ರೆ ತಕ್ಷಣ ಅವ್ರು ಕರೆದ್ರು ಅಂತ ಹೋಗ್ತಿದ್ದ ಆ ಸ್ವಾಭಿಮಾನ ಆ ದಕ್ಷತೆ ಅಲ್ವಾ ಯಾಕೆ ಹೇಳಿದೆ ಅವನು ದಕ್ಷ ಆ ಸಂದರ್ಭಕ್ಕೆ ಸರಿಯಾಗಿ ಪ್ರಾಯಶಃ ಹೋಗಿಬಿಟ್ಟಿದ್ದರೆ ವಾಜಪೇಯಿ ಹೆಬ್ಬಟ್ಟಾಗಿಬಿಡ್ತಿದ್ದ ಆದರೆ ತಾನು ಎಷ್ಟು ದಕ್ಷ ಅಂತ ಇಡೀ ದೇಶಕ್ಕೆ ಅಷ್ಟೇ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಅದು ಪ್ರತಿಧ್ವನಿಸಿತು ಕಾರದವರು ಬಾಯಿ ಮುಚ್ಚಿಕೊಂಡರು ಇದು ನಮ್ಮ ಲೇಟೆಸ್ಟ್ ಉದಾಹರಣೆಗಳನ್ನು ನಾನು ಹೇಳ್ತಿದ್ದೇನೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ ಆ ದಕ್ಷತೆ ಅನ್ನೋದು ಹೇಗಿರುತ್ತದೆ ಅಂತ ರಾಮಾಯಣದ ಇನ್ನೇನು ಯುದ್ಧ ಶುರುವಾಗಬೇಕು ನಾಳೆ ನಾಡಿದ್ದರಿಂದ ಅನ್ನುವಾಗ ಅಲ್ಲಿ ಅಣ್ಣನಿಂದ ಗಡೀಪಾರು ಮಾಡಲ್ಪಟ್ಟಂಥ ವಿಭೀಷಣ ರಾಮ ಇದ್ದಲ್ಲಿಗೆ ಬಂದ ಬಂದಾಗ ಅತ ಹೇಳ್ತಾನೆ ತಾನು ರಾವಣನ ತಮ್ಮ ನನ್ನ ಜೊತೆಗೆ ಐದು ಜನ ಮಂತ್ರಿಗಳಿದ್ದಾರೆ ನಾವಿಷ್ಟು ಜನ ಗಡೀಪಾರಾದವರು ಹಾಗಾಗಿ ನಾವು ಈಗ ನಿನ್ನ ಕಡೆಗೆ ಬಂದಿದ್ದೇವೆ ನಾನು ರಾಜಕೀಯ ಭಾವವನ್ನು ಹೊತ್ತು ಬಂದಿದ್ದಲ್ಲ ಅಥವಾ ರಾಜಕೀಯ ಲಾಭಕ್ಕೆ ಬಂದಿದ್ದಲ್ಲ ನಾನು ನಿನ್ನ ದಾಸನಾಗಿ ಬಂದಿದ್ದೇನೆ ನಿನ್ನ ಬಗ್ಗೆ ನಾನು ಕೇಳಿದ್ದೇನೆ ಹೇಗೆ ಅಂತ ಆಂಜನೇಯ ಆ ಮಾತನ್ನು ಹೇಳಿದ್ದ ರಾಮನಿಗೆ ಅಲ್ಲಿ ಒಬ್ಬ ಪರಮ ವೈಷ್ಣವ ಭಕ್ತನಿದ್ದಾನೆ ಅಂತ ಹಾಗಾಗಿ ನನ್ನ ನೀನು ಸೇರಿಸಿಕೋ ಅಂತ ಹೇಳಿದಾಗ ರಾಮ ನೋಡೋಣ ನಮ್ಮ ಕಡೆ ಇರೋರೆಲ್ಲ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅಂಥೇಳಿ ಒಬ್ಬೊಬ್ಬನೇ ಒಬ್ಬೊಬ್ನೇ ಕೇಳ್ತಾ ಬಂದ ಶತ್ರುವಿನ ತಮ್ಮ ಇವನು ಇವನನ್ನು ನಾವು ಸೇರಿಸಿಕೊಳ್ಳಬೇಕೋ ಅಥವಾ ಸೇರಿಸಿಕೊಳ್ಳಬಾರ್ದು ಹೇಳಿ ಅಂತ ಪರಪ ಸುಗ್ರೀವ ಮೊದಲು ನೀನು ಹೇಳು ಅಂತ ಅವನು ಹೇಳಿದ ಸುತಾರಾಮ್ ಸೇರಿಸಿಕೊಳ್ಬಾರ್ದು ಇವನನ್ನು ಅಂತ ಅಂಗದನನ್ನು ಕೇಳಿದ ಜಾಂಬುವಂತನನ್ನು ಕೇಳಿದ ಎಲ್ಲರೂ ಸಹ ಅಂತ ಆಂಜನೇಯನ ಕೇಳಿದ ಸ್ವಲ್ಪ ಸಂಶಯನ್ನು ವ್ಯಕ್ತಪಡಿಸಿ ಹೇಳಿದ ಅವನು ಎಲ್ಲರನ್ನೂ ಕೇಳಿದಾಗಲೂ ಸಹ ಸುತಾರಾಮ್ ಬೇಡ ಅಂತ ಆಗ ರಾಮ ಹೇಳಿದ ವಿಭೀಷಣನನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ವಿಭೀಷಣ ಏಕೆ ನಾನು ನಿನಗೆ ಸೇರಿದವನು ಅಂತ ಇವನಲ್ಲ ಸ್ವತಃ ಇವನ ಅಣ್ಣನೇ ಬಂದು ಹೇಳಿದರೂ ಸಹ ಅವನಿಗೂ ಸಹ ನಾನು ಕ್ಷಮೆಯನ್ನು ಕೊಡ್ತೇನೆ ಸೇರಿಸ್ಕೊಳ್ತೇನೆ ಅಂದ ವಿಭೀಷಣ ದಂಗಾಗಿ ಹೋದ ಯಾಕೆಂದರೆ ಇಷ್ಟೆಲ್ಲ ಮಂತ್ರಿ ಮಾಗದರೂ ಬೇಡ 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 ಅಂತ ಹೇಳಿದ ಮೇಲೆ ರಾಮ ನನ್ನನ್ನು ಸೇರಿಸಿಕೊಳ್ತಾನಾ ಅದು ಶ್ರೀರಾಮಚಂದ್ರನ ದಕ್ಷತೆ ಆ ಸಮಸ್ಯೆ ಬಂದಾಗ ಸರಿಯಾಗಿ ನಿರ್ಧಾರ ತೆಗೆದುಕೊಂಡು ಆ ನಿರ್ಧಾರ ಫಲಕಾರಿಯಾಗುವಂತೆ ಮಾಡಿಕೊಳ್ಳೋದುಂಟಲ್ಲ ಅದು ದಕ್ಷತೆ ಹಾಗಾಗಿ ಈ ಅಕ್ಷರೋಪಾಸಕ ಅವನು ದಕ್ಷ ಯಾವುದೇ ಸಂದರ್ಭದಲ್ಲೂ ಸಹ ಅವನು ತೆಗೆದುಕೊಂಡಂಥ ನಿರ್ಧಾರ ಅದು ಅದಕ್ಷತೆಯಿಂದ ಕೂಡಿರೋದಿಲ್ಲ ಹಾಗಾಗಿ ಅವನು ದಕ್ಷ ಇಲ್ಲಿಗೆ ಈ ಗುಣದ ವಿಚಾರ ಸಾಕು ಮತ್ತು ಹದಿನೆಂಟನೆಯ ಗುಣ ಮುಂದಿನದು ದಕ್ಷ ಉದಾಸೀನ ನಮ್ಮಲ್ಲಿ ಉದಾಸೀನ ಅನ್ನೋದಕ್ಕೆ ಇವತ್ತೇನು ಅರ್ಥ ಇದೆ ಅಂದರೆ ಏನನ್ನೂ ಮಾಡದೆ ಬಿದ್ದುಕೊಂಡಿರೋವನನ್ನು ಉದಾಸೀನ ಅಂತ ಕರೀತಾರೆ ಇದೇನು ಎಲ್ಲದರೊಳಗೂ ಉದಾಸೀನತೆಯ ನಿನಗೆ ಅಂತ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಅಂದರೆ ಯಾವುದೂ ಬೇಡ ಅಂತ ಹೇಳುವವನು ಉದಾಸೀನ ಅಂದರೆ ಹಾಗೆ ಅರ್ಥ ಅಲ್ಲ ನಮಗೆ ಸಂಸ್ಕೃತ ಪದ ಬೇಕು ಆದರೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋದು ಬೇಡ ಹಾಗಿದ್ರೆ ಉದಾಸೀನ ಅಂದರೆ ಏನು ಅಂದರೆ ಎರಡು ಪಕ್ಷಗಳಿದ್ದಾಗ ಈ ಕಡೆಗೆ ಒಂದು ಗುಂಪು ಈ ಕಡೆಗೆ ಒಂದು ಗುಂಪು ಆ ಯಾರ ಗುಂಪಿನ ಕಡೆಗೂ ಅವನು ವಾಲುವುದಿಲ್ಲ ಅಂದರೆ ಹೋಗುವುದಿಲ್ಲ ಅವನನ್ನು ಉದಾಸೀನ ಅಂತ ಕರೀತಾರೆ ಅಂದರೆ ಇಬ್ಬರನ್ನೂ ಸಮಾನವಾಗಿ ಇರಿಸಿಬಿಡ್ತಾನೆ ಅವನು ಉದಾಸೀನ ಅಂದರೆ ಇಂತಹ ಸಂದರ್ಭ ಬಂದಾಗ ಯಾರ ಪಕ್ಷಕ್ಕೂ ಯಾರ ಗುಂಪಿಗೂ ಸೇರದೆ ಯಾವುದನ್ನೂ ಅಂಟಿಸಿಕೊಳ್ಳದೇ ಇರುವವನನ್ನು ಅಂದರೆ ಯಾವ ಕಡೆಯವರನ್ನೂ ಅಂಟಿಸಿಕೊಳ್ಳದೇ ಇರುವವನನ್ನು ಉದಾಸೀನ ಅಂತ ಶಾಸ್ತ್ರ ಹೇಳ್ತದೆ ಈ ಸಂದರ್ಭದಲ್ಲಿ ನಾನು ಒಂದು ಇತಿಹಾಸವನ್ನು ನೆನಪಿಸ್ಬೇಕು ಉದಾಸೀನತೆಗೆ ಅದು ಮತ್ತಾರದ್ದೇ ಅಲ್ಲ ಯಾವ ಗೀತಾಚಾರ್ಯ ಈ ಗೀತೆಯನ್ನು ಅರ್ಜುನ ಹೇಳ್ತಿದ್ದಾನೋ ಅವನ ಉದಾಸೀನತೆಯನ್ನೇ ಇಲ್ಲಿ ನಾನು ಉದಾಹರಿಸಬೇಕು ಯಾಕೆ ಅಂದರೆ ಹತ್ರ ಆ ಉದಾಸೀನತೆಯನ್ನು ನಾವು ಕಲಿಬೇಕು ಸಂದರ್ಭ ಏನು ಅಂದರೆ ಕೃಷ್ಣನಿಗೆ ಸುಮಾರು ವಯಸ್ಸಾಗ್ತಾ ಬಂದಿತ್ತು ಯುದ್ಧಕ್ಕಿಂತ ಮೊದಲು ಕೃಷ್ಣನ ಹೆಂಡತಿ ರುಕ್ಮಿಣಿ ಇದನ್ನು ಹೇಳ್ತಾ ಇರೋದು ಉದಾಸೀನತೆಗೆ ಆ ರುಕ್ಮಿಣಿಯ ಅಣ್ಣ ಇದ್ದ ರುಕ್ಮಿ ಅಂತ ಇವತ್ತು ರುಕ್ಮಿಣಿ ಪರಿಚಯ ಕೃಷ್ಣನ ಇಲ್ಲದಿದ್ದರೂ ಆ ರುಕ್ಮಿ ಪರಿಚಯ ಬಹಳಷ್ಟು ಚೆನ್ನಾಗಿರ್ತದೆ ಅವನ ಅಭಿಮಾನಿಗಳು ಭಾಳಷ್ಟು ಜನ ಇದ್ದಾರೆ ಅವನು ಹಾಗಿದ್ದ ಅವನು ಆತ ಏನು ಮಾಡಿದ್ದ ಅಂದರೆ ಕೃಷ್ಣನನ್ನು ಮೊದಲಿನಿಂದಲೂ ದ್ವೇಷಿಸ್ತಾ ಇದ್ದ ಯಾಕೆ ಅಂದರೆ ತನ್ನ ತಂಗಿಯಾದಂಥ ರುಕ್ಮಿಣಿಯನ್ನು ಆ ಕಾಲದ ಹೆಂಗೆಣ್ಣೆ ಎನರ್ಜಿಟಿಕ್ ಯುವಜನರ ಲೀಡರ್ ಆದಂಥ ಶಿಶುಪಾಲನೆಗೆ ಕೊಟ್ಟು ತಾನು ಸೈ ಅನಿಸ್ಕೊಳ್ಬೇಕು ಅಂತ ಇತ್ತು ಅವನಿಗೆ ಆದರೆ ರುಕ್ಮಿಣಿ ಏನು ಮಾಡಿದ್ರು ಸುತರಾಮ್ ಇಷ್ಟಪಡಲಿಲ್ಲ ಯಾಕೆಂದರೆ ಶಿಶುಪಾಲನ ಫಟಿಂಗತನ ಎಲ್ಲ ಅವಳಿಗೆ ಗೊತ್ತಿತ್ತು ಹಾಗಾಗಿ ಆಕೆ ಏನು ಮಾಡಿದಳು ಅಂದರೆ ತಾನು ಕೃಷ್ಣನನ್ನೇ ಒರೆಸ್ತೇನೆ ಅಂತ ಹೇಳಿ ತನ್ನ ತಂದೆಯಾದಂತಹ ಭೀಷ್ಮಕ ಮಹಾರಾಜನಿಗೆ ಹೇಳಿದ್ಲು ಭೀಷ್ಮಕ ರುಕ್ಮಿಗೆ ಹೇಳಿದ್ದ ಆ ರುಕ್ಮಿ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆಂದರೆ ಅಪ್ಪನಿಗೆ ವಯಸ್ಸಾಗಿತ್ತು ಮಗನಿಗೆ ಪ್ರಾಯ ತುಂಬಿತ್ತು ಹಾಗಾಗಿ ಕೊನೆಗೆ ಏನಾಯಿತು ಕೇಳಿದರೆ ರುಕ್ಮಿಣಿಯ ಕೈಯೇ ಮೇಲಾಗುವ ಪರಿಸ್ಥಿತಿ ಬಂತು ಕೊನೆಗೆ ರುಕ್ಮಿಣಿ ಬೇರೆ ದಾರಿಯನ್ನು ಹಿಡಿದಳು ಕೃಷ್ಣ ಬಂದ ರುಕ್ಮಿಣಿಯನ್ನು ರಾಜೋಷಾಗಿ ಅಪಹರಿಸಿಕೊಂಡು ಹೋದ ಕದ್ದು ಮುಚ್ಚಿ ಅಲ್ಲ ಕೃಷ್ಣ ರುಕ್ಮಿಣಿಯನ್ನು ಅಪಹರಿಸುವಾಗ ಶಿಶುಪಾಲ ಬಾಸಿಂಗ ಕಟ್ಕೊಂಡು ಚಪ್ಪರದಲ್ಲಿ ಕುಳಿತಿದ್ದಾನೆ ಅವನ ಮಹಾಗುರು ಜರಾಸಂಧ ಮಗಧ ದೇಶದವನು ಬಿಹಾರಿ ಅವನು ಅಲ್ಲೇ ಇದ್ದ ಮತ್ತು ರುಕ್ಮಿ ಕೃಷ್ಣ ಬಂದಿದ್ದನ್ನು ಕೇಳಿ ಸುತ್ತಲೂ ಕಾವಲುಗಾರನ್ನು ನಿಲ್ಲಿಸಿದ್ದ ಎಲ್ಲ ವ್ಯವಸ್ಥೆ ಮಾಡಿದ್ದರು ಕೃಷ್ಣ ನೇರವಾಗಿ ರಥವನ್ನು ತೆಗೆದುಕೊಂಡು ಬಂದಿದ್ದಾನೆ ಅಲ್ಲಿ ಒಂದು ಗೌರಿ ಗುಡಿ ನಮಸ್ಕಾರ ಪೂಜೆ ಮಾಡಲಿಕ್ಕೆ ಬಂದಿದ್ದಾಳೆ ಅವಳು ಗುಡಿಯಿಂದ ನಮಸ್ಕರಿಸಿ ಬಂದಲು ಎದುರುಗಡೆಗೆ ಕೃಷ್ಣ ನಿಂತಿದ್ದ ಎಲ್ಲರೂ ನೋಡಿದ್ರು ಕೃಷ್ಣನ ಒಬ್ಬ ಗೊಲ್ಲ ಬಂದಿದ್ದಾನೆ ಇವನೇನು ಮಹಾ ಮಾಡ್ತಾನೆ ಬಚ್ಚ ಅಂತ ಎಲ್ಲ ಹಿಂಗಂದರು ರುಕ್ಮಿಣಿ ಬಂದಲು ನೇರವಾಗಿ ಬರ್ತಾ ಇದ್ಲು ಬಂದಲು ಬಂದಲು ರಥ ಹತ್ತೇ ಬಿಟ್ಲವಳು ತಡ ಕೃಷ್ಣ ಕೈ ಕೊಟ್ಟ ಎಳೆದ ಹಚ್ಕೊಂಡು ಹೊರಟು ಹೋಗ್ತಾ ಇದ್ದ ಅಷ್ಟೆ ಆಮೇಲೆ ಈ ಕಡೆಯಿಂದ ರುಕ್ಮಿಣಿ ಸೈನ್ಯ ಕಟ್ಕೊಂಡು ಓಡಿದ ಅಷ್ಟೊತ್ತಿಗೆ ಬಲರಾಮ ಬಂದ ವಿಚಾರಿಸ್ಕೋವ್ರ ಅಂದ ಕೃಷ್ಣ ಬಲರಾಮ ವಿಚಾರಿಸ್ಕೊಂಡ ಆದರೂ ಸಹ ರುಕ್ಮಿ ಬಿಡಲಿಲ್ಲ ಆ ಗಡಿಯನ್ನು ದಾಟಿ ಕೃಷ್ಣನನ್ನು ಮುಗಿಸಿಬಿಡ್ತೇನೆ ಅಂತ ಬಂದ ಆಗ ಕೃಷ್ಣ ರುಕ್ಮಿಯ ಜುಟ್ಟಿಗೆ ಕೈ ಹಾಕಿ ತನ್ನ ಖಡ್ಗವನ್ನು ತೆಗೆದ ಆಗ ರುಕ್ಮಿಣಿ ಅಡ್ಡ ಬಂದು ಅವಳಿಗೂ ಇನ್ನೂ ಹೊಸತು ಕೃಷ್ಣನ ಸ್ವಭಾವ ಈಗ ತಾನೇ ಮದುವೆನೇ ಆಗಲಿಲ್ಲ ಇನ್ನೂ ಮದುವೆ ಆಗಬೇಕು ನೋಡಿ ಆ ಕಾಲದ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅಂತ ಆ ತಕ್ಷಣ ಆಕೆ ಹೇಳ್ತಾಳೆ ಈ ಖಡ್ಗ ಅವನ ಕತ್ತಿಗೆ ಬರೋದು ಬೇಡ ಅವನ ತಲೆ ಮೇಲೆ ನಿನ್ನ ಕೈ ಇದು ಎರಡರ ಮಧ್ಯೆಯಲ್ಲಿ ಬರಲಿ ಅಂದರೆ ಅವನ ಜುಟ್ಟನ್ನು ಕತ್ತರಿಸ್ಬಿಡ ಹಾಗಾಗಿ ಕೃಷ್ಣ ಅವನ ಕೇಶವನ್ನು ಕತ್ತರಿಸಿದ ಜುಟ್ಟ ಅಂದರೆ ಅದು ಅವಮಾನದ ಲಕ್ಷಣ ಅಂತ ಹೋಗುವಂತ ರುಕ್ಮಿಣಿ ಈ ಕಡೆ ಹೋದಲು ರುಕ್ಮಿ ಪ್ರತಿಜ್ಞೆ ಮಾಡಿದ ನಾನು ಸತ್ರು ನಿನ್ನ ದ್ವೇಷ ಮರೆಯೋಲ್ಲ ಅಂತ ಹಾಗಾಗಿ ಒಳಗಡೆ ಹೋಗದೆ ಹೊರಗಡೆ ಕೂತಿದ್ದ ಬಿಡಾರ ಕಟ್ಕೊಂಡು ಇಂತಹ ಹಗೆ ಕೃಷ್ಣನ ಮೇಲೆ ಅವನಿಗೆ ಏನಾಯಿತು ಅಂದರೆ ಇವನಾಯಿಗೆ ಒಬ್ಬ ಆಕೆ ಮಗಳು ರುಕ್ಮವತಿ ಅಂತ ಅವಳನ್ನು ಕೃಷ್ಣನ ಮಗನಾದ ಪ್ರದ್ಯುಮ್ನನಿಗೆ ಕೊಟ್ಟು ಮದುವೆ ಮಾಡಿದ ಯಾಕೆ ಅಂದರೆ ಕೃಷ್ಣನಗ ದ್ವೇಷಿ ಇರಬೇಕು ಇರಬಹುದು ಆದರೆ ಪ್ರದ್ಯುಮ್ನ ನನ್ನ ತಂಗಿ ಮಗ ಅಲ್ವಾ ಇದನ್ನೇ ಹೇಳೋದು ಬ್ಲಡ್ ಈ ತಿಕ್ಕರ್ದೇನು ವಾಟರ್ ಅಂತ ನನ್ನ ತಂಗಿ ಮಗ ಅಲ್ಲ ಪ್ರದ್ಯುಮ್ನ ಹೇಳಿ ಕೇಳಿ ನನಗೆ ಐ ಆತ ಅಳಿಯ ಹಾಗಾಗಿ ಕೃಷ್ಣ ಏನಾದರೂ ಹಾಕ್ಕೊಂಡು ಹೋಗಲಿ ತಂಗಿ ಮಗ ಅಂತ ಹೇಳಿ ಆ ರುಕ್ಮಾವತಿಯನ್ನು ಪ್ರದ್ಯುಮ್ನೇ ಕೊಟ್ಟು ಮದುವೆ ಮಾಡಿದ ಮುಂದೆ ಪ್ರದ್ಯುಮ್ನ ಮಗನೇ ಅನಿರುದ್ಧ ಅವನು ಹುಟ್ಟಿದ ಆಗ ಮತ್ತ ರುಕ್ಮಿ ವಿಚಾರ ಮಾಡ್ದ ಮತ್ತು ಪ್ರದ್ಯುಮ್ಮನೇವನ್ ನನ್ನ ಅಳಿಯ ಅವನ ಮಗ ಅನಿರುದ್ಧ ಅಷ್ಟೊತ್ತಿಗೆ ಇವನಿಗೆ ಇಲ್ಲೊಬ್ಬಳು ಮೊಮ್ಮಗಳು ಹುಟ್ಟಿದ್ಲು ಅವಳ ಹೆಸರು ರೋಚನಾ ಅಂತ ಆ ರೋಚನ ಎನ್ನುವ ಹುಡುಗಿಯನ್ನು ಅನುರುದ್ಧನಿಗೆ ಕೊಟ್ಟು ಮದುವೆ ಮಾಡಿಸ್ಲಿಕ್ಕೆ ಮುಂದಾದ ಮದುವೆ ಇತ್ತು ಮದುವೆ ಆಯಿತು ಅಂದಿನ ಹಾಗೆ ಮರೆತುಬಿಡಿ ಇವಾಗ ಈಗ ರುಕ್ಮಿಣಿಯ ಅಣ್ಣನ ಮನೆ ಅಂದರೆ ಆಕೆಯ ತವರು ಮನೆಯಲ್ಲಿ ರುಕ್ಮಿಣಿಯ ರುಕ್ಮಿಯ ಸ್ವಸ ಮಮ್ಮಗಳು ರೋಚನ ಮತ್ತು ಆ ಕಡೆಯಿಂದ ತನ್ನ ಅಳಿಯನ ಮಗ ಅನಿರುದ್ಧ ಇವರಿಬ್ಬರ ಮದುವೆ ನಡೀತಾ ಉಂಟು ಮದುವೆ ಆಗಿದೆ ಆ ಸಂದರ್ಭದಲ್ಲಿ ಉದಾಸೀನತೆಗೆ ನಾನು ಅದನ್ನು ಇಷ್ಟು ತರಬೇಕಾಯಿತು ಹಿನ್ನೆಲೆ ಸ್ವಲ್ಪ ಆ ಸಂದರ್ಭದಲ್ಲಿ ರುಕ್ಮಿಣಿ ಅಣ್ಣನ ಅಂಥ ರುಕ್ಮಿ ಏನು ಮಾಡ್ದ ಅಂದರೆ ಅಲ್ಲಿ ಪಗಡೆ ಆಟಕ್ಕೆ ವ್ಯವಸ್ಥೆಗೊಳಿಸಿದ ಕೃಷ್ಣ ಸಹಜ ಹೇಳಿದ ಬ್ಯಾಡ ಇದು ಅಂತ ಕೇಳಲಿಲ್ಲ ಪಗಡೆ ಆಟ ನಡೀತಾ ಇತ್ತು ಕೊನೆಗೆ ಬಲರಾಮನನ್ನು ಸಹ ಪಗಡೆ ಆಟಕ್ಕೆ ಕರೆದರು ಬಲರಾಮ ಪಾಲ್ಗೊಂಡ ಕೃಷ್ಣ ಹೋಗಲಿಲ್ಲ ಆ ಪ್ರತಿಯೊಂದು ಸಲ ಪಗಡೆ ಆಟದಲ್ಲೂ ಸಹ ಬಲರಾಮ ಗೆಲ್ತಿದ್ದ ರುಕ್ಮಿ ಸೋಲ್ತಿದ್ದ ಆದರೆ ಸೋತ ರುಕ್ಮಿ ಅವನ ಕಡೆ ನಾಲ್ಕೈದು ಜನ ಇದ್ದರು ಭಂಟರು ಬಲರಾಮನ ಕಡೆ ಯಾರೂ ಇಲ್ಲ ಇವನೊಬ್ಬನೇ ಹೋಗಿದ್ದ ಯಾವುದ್ರ ಕಡೆಯಿಂದ ಸೋತ ರುಕ್ಮಿ ಏನು ಮಾಡ್ತಿದ್ದ ತಾನು ಸೋತ್ರ ಸಹ ಬಲರಾಮನೇ ಸೋತ ಅಂಥೇಳಿ ಚಪ್ಪಾಳೆ ಹಾಕಿ ಕೇಕೆ ಹಾಕಿ ನಗ್ತಿದ್ದ ಕೊನೆಗೆ ಏನಾಯಿತು ಅಂದರೆ ಪ್ರತಿ ಸಲವೂ ಇವನು ಹೀಗೇ ಮಾಡ್ತಾ ಇದ್ದದನ್ನು ನೋಡಿದಂತಹ ಬಲರಾಮ ಇನ್ನೊಂದು ಸಲ ತಾನು ಗೆದ್ದಿದ್ದ ರುಕ್ಮಿ ಸೋತಿದ್ದ ಆದರೂ ಸಹ ಇವನು ಹಲ್ಲು ಕಿರಿದು ಕೇಕೆ ಹಾಕದ ಎತ್ತಿ ಅವನನ್ನು ಚಚ್ಚು ಅಲ್ಲಿ ಸಾಯಿಸಿಬಿಟ್ಟ ರುಕ್ಮಿಯನ್ನು ಮದುವೆ ಹುಡುಗಿಯ ತಾತನನ್ನು ಬಲರಾಮನ ಸಿಟ್ಟು ಅಂದರೆ ಹಾಗೆ ಇದಕ್ಕೂ ಮೊದಲು ಸ್ವತಃ ಒಂದು ಸಲ ಒಂದು ಸಲ ಬಲರಾಮ ಸೋತಿದ್ದ ಆಗ ಈ ರುಕ್ಮಿಯ ಕಡೆಗೆ ಕಳಿಂಗ ರಾಜ ಒಬ್ಬ ಇದ್ದ ಅವನು ಈಗ ನಿಜವಾಗಿ ಬಲರಾಮ ಸೋತಿದ್ದಾಳೆ ಅಂತ ಸೋತಿದ್ದಾನೆ ಅಂಥೇಳಿ ಹಲ್ಲು ಕಿರಿದು ನಕ್ಕ ಬಲರಾಮ ಒಂದು ಗುದ್ದಿದ ಹೀಗೆ ಮೂವತ್ತೆರಡು ಹಲ್ಲು ದಾಳಿಂಬೆ ಬೀಜ ಬಿದ್ದಂಗೆ ಬಿದ್ದೋದು ಅವನು ಸಿಟ್ಟು ಅಂದರೆ ಹಾಗೆ ಹಲ್ಲೇನೋ ಬಿದ್ದೋದ್ರೂ ಹೋಗಲಿ ಡೆಂಟಿಸ್ಟ್ ಇದ್ದಾರೆ ನೋಡ್ಕೊಳ್ತಾರೆ ಆದರೆ ಇಲ್ಲಿ ಇವನನ್ನೇ ಮುಗಿಸಿಬಿಟ್ಟಿದ್ದಾನೆ ಪ್ರಶ್ನೆ ಇಷ್ಟೇ ನಿಹತೆ ರುಕ್ಮಿಣಿಸ್ಯಾಲೆ ಆ ರುಕ್ಮಿಣಿ ಅಣ್ಣನಾದಂಥ ರುಕ್ಮಿ ಅವನು ಸತ್ತೋದಾಗ ಈಗ ಕೃಷ್ಣ ಯಾರ ಕಡೆಗೆ ನ್ಯಾಯ ಕೊಡಬೇಕು ಯಾರು ಮಾಡಿದ್ ಸರಿ ಅಂತ ಹೇಳಬೇಕು ಭಗವಾನ್ ಸಾಧ್ವ ಸಾಧುವಾ ಯಾಕೆ ಅಂದರೆ ಈ ನನ್ನ ಅಣ್ಣ ಮಾಡಿದ್ದು ಅಂದರೆ ಚಚ್ಚಿ ಅವನನ್ನು ಸಾಯಿಸಿದ್ದು ಸರಿ ಅಂತ ಹೇಳಿದರೆ ತನ್ನ ಹೆಂಡತಿಯಾದ ರುಕ್ಮಿಣಿಗೆ ಬೇಸರ ಆಗ್ತದೆ ಅಲ್ವಾ ಇಲ್ಲ ರುಕ್ಮಿ ಮಾಡಿದ್ದೇ ಸರ್ ಸರಿ ಅಂತ ಹೇಳಿದರೆ ಬಲರಾಮನಿಗೆ ಬೇಸರ ಆಗ್ತದೆ ಏನು ಮಾಡಬೇಕಿವ ಕೃಷ್ಣ ಅದಕ್ಕೋಸ್ಕರ ಕೃಷ್ಣ ತುಟಿ ಪಿಟಿಕ್ ಅಂತ ಮಾತನಾಡಲಿಲ್ವಂತೆ ಏನು ಮಾಡಿದಾಗೇಳ ತಟಸ್ಥವಾಗಿದ್ದ ಉದಾಸೀನ ಅಣ್ಣನಿಗೆ ನೀನು ಮಾಡಿದ ತಪ್ಪು ಅಂತನೂ ಹೇಳಲಿಲ್ಲ ಮತ್ತು ರುಕ್ಮಿಣಿ ಹತ್ರ ಬಂದುಬಿಟ್ಟು ನಿನ್ನ ಅಣ್ಣ ಮಾಡಿದ ತಪ್ಪು ಅಂತನೂ ಹೇಳಿಲ್ಲ ನೀ ಮಾಡಿದ ಸರಿ ಅಂತ ಇವನಿಗೂ ಹೇಳಲಿಲ್ಲ ಅವನು ಮಾಡಿದ ಸರಿ ಅಂತ ಅವನು ಹೇಳಿಕ್ಕೆ ಇಲ್ವೇ ಇಲ್ವಲ್ಲ ರುಕ್ಮಿಣಿಗೂ ಹೇಳಲಿಲ್ಲ ಯಾಕೆಂದರೆ ಯಾವುದೇ ಕಡೆಗೆ ತಾನು ನಿಂತ್ರೂ ಸಹ ಒಂದು ರುಕ್ಮಿಣಿ ಬೇಸರ ಇಲ್ಲ ತನ್ನ ಅಣ್ಣನಿಗೆ ಬೇಸರ ಇಬ್ಬರಿಗೂ ಬೇಸರ ಆಗಬಾರ್ದು ಅಂದರೆ ತಾನು ಹೇಗಿರಬೇಕು ಉದಾಸೀನ ರುಕ್ಮಿಣಿಯ ಪಕ್ಷವೂ ಬೇಡ ನಮ್ಮ ಅಣ್ಣನ ಪಕ್ಷವೂ ಬೇಡ ಅಂತ ಈ ಮಾತನ್ನು ಹೇಳುವ ಕೃಷ್ಣ ಸ್ವತಃ ತನ್ನ ಜೀವನದಲ್ಲಿ ಇದನ್ನು ಆಚರಿಸಿ ತೋರಿಸಿದವನು ಇದಕ್ಕಿಂತ ಸುಂದರವಾದ ಉದಾಹರಣೆ ಉದಾಸೀನತೆಗೆ ಸಿಗೋದಿಲ್ಲ ಇದರ ಜೊತೆಗೆ ಲೋಕಕ್ಕೊಂದು ಪಾಠ ಉಂಟು ಇದು ಒಂದು ಮುಖ ಈ ಘಟನೆ ಇನ್ನೊಂದು ಮುಖ ಏನು ಅಂದರೆ ನಮ್ಮ ನಮ್ಮವರೇ ಇಬ್ಬರು ಜಗಳ ಕಿತ್ತಾಡ್ತಾ ಇದ್ದರೆ ನಾವು ಯಾರ ಕಡೆಗೂ ಮಾತನಾಡಲಿಕ್ಕೆ ಹೋಗಬಾರ್ದು ಯಾಕೆ ಇಬ್ಬರು ನಮ್ಮವರು ಅವರೊಳಗೆ ಹತ್ಕೊಂಡಿದ್ದೆ ಹತ್ಕೊಳ್ಳಿ ಕೃಷ್ಣ ಅಂದೇ ಲೋಕಕ್ಕೆ ಈ ಉಪಾಯವನ್ನು ಸಾರಿದ ಆದರೆ ನಮಗೆ ಗೊತ್ತಾಗಲ್ಲ ಯಾಕೆ ನಾವು ಅದನ್ನೆಲ್ಲ ಪುಸ್ತಕ ಎಲ್ಲ ನೋಡೋದಿಲ್ವಲ್ಲ ಅಂತ ನಮ್ಮವರೇ ಇಬ್ಬರು ಜಗಳ ಮಾಡ್ತಾ ಇದ್ದರೆ ನಾವು ಯಾರ ಕಡೆಯೂ ಇಬ್ಬರು ಕರೆದರೂ ಕಿವಿ ಕೇಳಿಸದೇ ಇರೋ ಹಾಗೆ ಬಿಡಬೇಕು ಹಾಗಾಗಿ ಉದಾಸೀನ ಅನ್ನೋದಕ್ಕೆ ಪ್ರಾಯಶಃ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ನಮಗೆ ಅಕ್ಷರೋಪಾಸಕರು ಸಹಜವಾಗಿ ಆಗಿರ್ತಾರೆ ಅವ್ರು ಯಾರ ಕಡೆಗೂ ಸಹ ಹೋಗೋದಿಲ್ಲ ಇದು ಅರ್ಥವಾಗಲಿ ಸ್ಪಷ್ಟ ಅಂತ ಹೇಳೋದಕ್ಕೋಸ್ಕರ ನಾನು ಈ ಉದಾಹರಣೆಯನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ ಇದು ಕೃಷ್ಣ ತಾನು ಹೇಳುವುದಷ್ಟೇ ಅಲ್ಲ ಸ್ವತಃ ಆಚರಿಸಿ ತೋರಿಸಿದ್ದಾನೆ ಹಾಗಾಗಿ ಉದಾಸೀನ ಇನ್ನೊಂದು ಲೌಕಿಕವಾದ ಉದಾಹರಣೆಯನ್ನು ಕೊಡ್ತೇನೆ ಉದಾಸೀನತೆಗೆ ಉದಾಸೀನತೆ ಅಂದರೆ ಯಾವುದನ್ನು ಅಂಟಿಸಿಕೊಳ್ಳದೇ ಇರೋದು ಹಚ್ಚಿಕೊಳ್ಳದೇ ಇರೋದು ನಾವು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಕನ್ನಡಿ ಮುಂದಗಡೆ ಹೋಗಿ ನಿಂತ್ಕೊಳ್ತೇವೆ ಕನ್ನಡಿ ಏನು ಮಾಡುತ್ತೆ ಕೇಳಿದರೆ ನಮ್ಮ ಮುಖವನ್ನು ತೋರಿಸುತ್ತೆ ಅಲ್ವ ಪ್ರತಿಬಿಂಬವನ್ನು ಇನ್ನೊಂದು ದಿವಸ ಕೂದ್ದಲ್ಲ ಕೆದ್ಕೊಂಡು ಮುಖ ಎಲ್ಲ ತೊಳಿದೆ ಹಲ್ಲು ಉಜ್ಜಿದೆ ಹೇಗೆ ಆಗೋ ಮಾಡಿಕೊಂಡು ಒಟ್ಟಾರೆ ಒಂದು ರೀತಿಯ ಈ ಕಿಷ್ಕಿಂಧ ಕಾಂಡದಿಂದ ಬಂದವರ ಹಾಗೆ ಕನ್ನಡಿ ಮುಂದೆ ಹೋಗಿ ನಿಲ್ತೀವಿ ನಾವು ಆಗಲೂ ಕನ್ನಡಿ ನಮ್ಮ ಪ್ರತಿಬಿಂಬವನ್ನು ಹಾಗೇ ತೋರಿಸುತ್ತೆ ಅದಕ್ಕೆ ನಮ್ಮ ಒಳ್ಳೆಯ ಪ್ರತಿಬಿಂಬದ ಬಗ್ಗೂ ಆಸಕ್ತಿ ಇಲ್ಲ ನಮ್ಮ ಕೆಟ್ಟ ಪ್ರತಿಬಿಂಬವನ್ನು ತೋರಿಸಬಾರದು ಅಂತಲೂ ಯೋಚನೆ ಇಲ್ಲ ಹೌದಾ ಅಲ್ವಾ ನಾವು ಹೇಗಿದ್ದೇವೋ ಹಾಗೆ ತೋರಿಸುತ್ತೆ ನಮ್ಮ ಯಾವ ಒಳ್ಳೆಯ ರೂಪವನ್ನು ಅದು ಅಂಟಿಸಿಕೊಳ್ಳೋದಿಲ್ಲ ನಮ್ಮ ಕೆಟ್ಟ ರೂಪವನ್ನು ಸಹ ಅದು ಅಂಟಿಸಿಕೊಳ್ಳೋದಿಲ್ಲ ಅದು ಯಾವುದಕ್ಕೂ ತನ್ನನ್ನು ತಾನು ಒಗ್ಗಿಸಿಕೊಳ್ಳೋದಿಲ್ಲ ತನ್ನ ಹತ್ರ ಏನು ಬರ್ತೋ ಅದನ್ನು ತೋರಿಸ್ತದೆ ಅಷ್ಟೇ ಅದರ ಕೆಲಸ ಇದು ಉದಾಸೀನ ಒಳ್ಳೆಯದನ್ನು ತೋರಿಸ್ತದೆ ಕೆಟ್ಟದ್ದನ್ನು ತೋರಿಸ್ತದೆ ಹಾಗಿದ್ರೆ ತಾನೇ ಆಗಿರ್ತದೆ ತಾನೇ ಆಗಿರಬೇಕು ಹಾಗಿರ್ತದೆ ತಾನು ಸದಾ ಸ್ವಚ್ಛ ಹಾಗಾಗಿ ಸದಾ ಉದಾಸೀನ ಯಾವನು ಸದಾ ಸ್ವಚ್ಛನೋ ಅವನು ಮಾತ್ರ ಉದಾಸೀನನಾಗಬಲ್ಲ ಯಾವನು ಮಲಿನನೋ ಅವನು ಉದಾಸೀನಾಗಲಾರ ಕನ್ನಡಿ ನಮಗೆ ಹೇಳುವ ಪಾಠ ಇದು ಹೀಗೆ ಉದಾಸೀನ ಇಷ್ಟು ಹಿನ್ನೆಲೆಯಲ್ಲಿ ಈ ಲಕ್ಷಣ ಸಾಕುವಂಥ ಅಂದ್ಕೊಳ್ಳೋಣ ಮತ್ತು ಹತ್ತೊಂಬತ್ತನೆಯ ಗುಣ ಗತವ್ಯಥ ವ್ಯಥಯ ಅಂದರೆ ನೋವು ವ್ಯಾಕುಲತೆ ಗತವ್ಯಥ ಅಂದರೆ ವ್ಯಾಕುಲತೆ ಇಲ್ಲದೇ ಇರುವವನು ಯಾವುದೇ ನೋವು ಇಲ್ಲದೇ ಇರುವವನು ಅವನಿಗೆ ವ್ಯಾಕುಲತೆ ಗೊಂದಲ ಇಲ್ಲವೇ ಇಲ್ಲ ಅಂತ ಸಾವು ಅಂದರೆ ಭಯ ಇಲ್ಲ ಬದುಕು ಅಂದರೆ ಪ್ರೀತಿಯೂ ಇಲ್ಲ ಅವನು ಹಾಗಾಗಿ ಯಾವುದ್ರ ಬಗ್ಗೂ ಸಹ ವ್ಯಾಕುಲತೆ ಇಲ್ಲ ನಾವು ಏನೋ ಒಂದನ್ನು ನಿರೀಕ್ಷಣೆ ಮಾಡಿರ್ತೇವೆ ನಾಳೆ ಹಾಂ ಆಗ್ತದೆ ನಾವು ಪಡಿತೇನೆ ಅಂತ ಒಂದು ತಿಂಗಳದಿಂದಲೇ ನಿರೀಕ್ಷಣೆ ಅದು ಆಗಲಿಲ್ಲ ಆಗ ನಮ್ಮನ್ನು ಹಿಡ್ಕೊಳ್ಳೋದಕ್ಕೆ ಈ ಕಡೆಯಿಂದ ನಾಲ್ಕು ಜನ ಬೇಕು ಈ ಕಡೆಯಿಂದ ನಾಲ್ಕು ಜನ ಬೇಕು ಅಷ್ಟು ವ್ಯಾಕುಲತೆ ನಮಗೆ ಆದರೆ ಕೃಷ್ಣ ಹೇಳ್ತಾನೆ ಅಕ್ಷರೋಪಾಸಕ ಹೇಗಿರ್ತಾನೆ ಅವನು ಗತವ್ಯ ಅವನಿಗೆ ಯಾವುದೇ ರೀತಿಯ ವ್ಯಾಕುಲತೆ ಅನ್ನೋದೇ ಇಲ್ವೇ ಇಲ್ಲ ಅಂತ ಇದಕ್ಕೆ ರಾಮಾಯಣದಲ್ಲಿ ಒಂದು ಸುಂದರವಾದ ಉದಾಹರಣೆ ಸಿಗ್ತದೆ ನಮಗೆ ನಾವು ಈ ನಮ್ಮ ಪ್ರಾಚೀನ ಕಾವ್ಯಗಳನ್ನೆಲ್ಲ ಕೇವಲ ಕಾವ್ಯವನ್ನಾಗಿ ಮಾತ್ರ ನೋಡಬಾರ್ದು ಅಲ್ಲೆಲ್ಲ ಈ ವೇದಾಂತದ ಉಪದೇಶಗಳು ಸಿಗ್ತಾ ಹೋಗ್ತವೆ ಆದರೆ ಅವೆಲ್ಲ ಈ ಮಾರುಕಟ್ಟೆ ವಸ್ತುಗಳ ತರಹ ಸಿಗೋದಿಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಹುದುಗಿಕೊಂಡಿರ್ತವೆ ನಾವು ನಮ್ಮ ಕಣ್ಣನ್ನು ಬಹಳ ತೀಕ್ಷ್ಣವಾಗಿ ಬಿಡಬೇಕು ಆಗ ಆ ಉದಾಹರಣೆಗಳು ನಮಗೆ ಸಿಗ್ತವೆ ಸಂದರ್ಭ ಹೀಗೆ ರಾಮನಿಗೆ ಪಟ್ಟಾಭಿಷೇಕದ ನಿರ್ಧಾರ ಆಗಿದೆ ನಾಳೆ ಬೆಳಗಾದರೆ ರಾಮನಿಗೆ ಪಟ್ಟಾಭಿಷೇಕ ದಶರಥ ಹೇಳಿದ್ದಾನೆ ಅನ್ನ ಯತಿಷ್ಯೇ ದಿವಸೇ ಯತಿಷ್ಯೇ ತಿಷ್ಯಾ ನಕ್ಷತ್ರದಲ್ಲಿ ನಿನಗೆ ಪಟ್ಟಾಭಿಷೇಕ ಅಂತ ಸರಿ ಈ ಸುದ್ದಿ ಆ ಚಾಕ್ರಿ ಮಾಡಲಿಕ್ಕೆ ಬಂದಂತಹ ಗೂನಿಗೆ ಗೊತ್ತಾಯ್ತಲ್ಲ ಕಿತ್ ಬಿತ್ತು ಆಕೆಗೆ ಮಂತರಿಗೆ ಸುದ್ದಿ ಹೋಯಿತು ತಕ್ಷಣ ಕೈಕೇಯಿಯ ಕಿವಿಗೆ ವಿಷಯವನ್ನು ಹಾಕಿದಳು ಕೈಕೇಯಿ ಮೊದಲು ಬಹಳ ಸಂತೋಷಪಟ್ಟಳು ಭರತ ಆದ್ರೇನು ಯಾಕೆಂದರೆ ವಾಸ್ತವಿಕವಾಗಿ ಭರತನಿಗಿಂತ ಹೆಚ್ಚು ರಾಮನನ್ನು ಪ್ರೀತಿಸ್ತಿದ್ಲು ಕೈಕೇಯಿ ಆದರೆ ನಮ್ಮ ಅಕ್ಕಪಕ್ಕದವರು ತೀರಾ ಕೊಳಕು ಜನ ಆದರೆ ನಮ್ಮ ಮನಸ್ಸು ಎಷ್ಟು ಕೊಳಕಾಗ್ತದೆ ಅನ್ನೋದಕ್ಕೆ ಅಲ್ಲೂ ಮತ್ತು ಉದಾಹರಣೆ ಉಂಟು ನಮಗೆ ಹಾಗಾಗಿ ಆ ಕೈಕೇಯಿ ಈ ವಿಷಬೀಜವನ್ನು ಬಿತ್ತಿಸಿಕೊಂಡಳು ಮಂಥರೆಯಿಂದ ಕೊನೆಗೆ ಏನಾಯಿತು ತಕ್ಷಣ ತನ್ನ ಅರಮನೆಯ ಪಕ್ಕದಲ್ಲಿರುವಂಥ ಕ್ರೋಧಾಗಾರಕ್ಕೆ ಹೋಗಿ ಕುಳಿತಳು ಹಾಗೆಲ್ಲ ಕ್ರೋಧಾಗಾರ ಅಂತ ಒಂದಿರ್ತಿತ್ತು ಈಗ ಮನೆಯಲ್ಲಿ ದೇವರ ಮನೆ ಉಗ್ರಾಣ ಬಾತ್ರೂಮು ಅಡುಗೆ ಮನೆ ಎಲ್ಲ ಇದ್ದ ಹಾಗೇ ಆಗ ಕ್ರೋಧಾಗಾರ ಅಂತ ಕ್ರೋಧ ಅಂದರೆ ಸಿಟ್ಟು ಆಗಾರ ಅಂದರೆ ಮನೆ ಅಂದರೆ ಸಿಟ್ಟು ಬಂದವರು ಹೋಗಿ ಕುಳಿತುಕೊಳ್ಳೋದಕ್ಕೆ ಅಂತ ಒಂದು ಮನೆ ಯಾರಾದರೂ ಅಲ್ಲೋ ಕೂತಿದ್ದಾರೆ ಅಂದರೆ ಅವರು ಕೋಪಿಸಿಕೊಂಡಿದ್ದಾರೆ ಅಂತ ಇವತ್ತು ನೋಡಿ ನಮ್ಗೆ ಆ ವ್ಯವಸ್ಥೆ ಇಲ್ಲ ಹಾಗೆ ನಾವು ಬೋರ್ಡ್ ಹಾಕ್ಕೊಳ್ಬೇಕು ನನಗೆ ಸಿಟ್ಟು ಬಂದಿದೆ ಅಂತ ಅಲ್ಲಿ ಹಾಗಿರಲಿಲ್ಲ ಅಲ್ಲಿ ಹೋಗಿಬಿಟ್ರೆ ಸಾಕು ಸಿಟ್ಟು ಬಂದಿದೆ ಅಂತ ಹಾಗಾಗಿ ಈ ಕೈಕೇಯಿ ಏನು ಮಾಡೋದು ಅಲ್ಲಿ ಹೋಗಿ ಕೂತಿದ್ಲು ಸ್ವಲ್ಪ ಹೊರಗಿನ ಲಕ್ಷಣ ಎಲ್ಲ ಆಕೆ ಪ್ರಕಟಪಡಿಸ್ತಿದ್ಲು ಕೂದಲುಗಿದ್ಲೆಲ್ಲ ಸರಿಯಾಗಿ ಬಾಚಿಕೊಳ್ಳದೆ ಕೆದರ್ಕೊಂಡು ಇದ್ಲು ದಶರಥ ಮಂತ್ರಾಲೋಚನೆಯನ್ನು ಮಾಡಿ ರಾತ್ರಿ ಸುಮಾರು ಹನ್ನೊಂದು ಅಷ್ಟೊತ್ತಿಗೆ ಬಂದಿದ್ದಾನೆ ಅಲ್ಲಿಗೆ ಅಂದರೆ ಶುಭ ಸಮಾಚಾರವನ್ನು ಎಲ್ಲರೂ ತಿಳಿಸ್ತಾ ತಿಳಿಸ್ತಾ ತನ್ನ ಪ್ರಿಯ ಪಟ್ಟ ಮಹಿಷಿಯಾದಂತಹ ಕೈಕೇಯಿ ಅಂತಃಪುರಕ್ಕೆ ಬಂದಿದ್ದಾನೆ ಅಲ್ಲಿ ಇರಲಿಲ್ಲ ವಿಷಯ ತಿಳಿದ ಕ್ರೋಧಾಗಾರಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಾಯಿತು ಹೌದಾ ಕೈಕೇಯಿ ಏನು ಮಾಡಿದರೂ ಮಾತನಾಡೋದಿಲ್ಲ ಆಮೇಲೆ ದಶರಥ ಕಾರಣಗಳನ್ನೆಲ್ಲ ಹೇಳ್ದ ಕೈಕೇಯಿ ಕೇಳದ ದಶರಥ ಯಾಕೆ ಹೀಗೆ ಅಂತ ಕೈಕಿ ಹೇಳಿದ್ದು ಹಿಂದೆ ನೀನೊಂದು ಸಂದರ್ಭದಲ್ಲಿ ನಾನು ವರ ಕೊಟ್ಟಿದ್ದೆ ಇವಾಗ ಕೇಳ್ತಿದ್ದೇನೆ ಹೇಳ್ದ ಕೇಳಿದ ಅದಕ್ಕೆ ಅದಕ್ಕೇನಂತ ಏಕೆಂದರೆ ಅವಳು ಮುಂದೆ ಬಾಂಬನ್ನು ಹಾಕ್ತಾಳೆ ಅಂತ ನಿರೀಕ್ಷಣೆ ಇರಲಿಲ್ಲ ದಶರಥನಿಗೆ ಇನ್ನೇನಿಲ್ಲ ಮೊದಲನೇ ವರದಿಂದ ರಾಮ ಹದಿನಾಲ್ಕು ವರ್ಷಗಳ ಕಾಲ ಕಾಡಿಗೆ ಹೋಗಬೇಕು ಮತ್ತು ಭರತನಿಗೆ ಪಟ್ಟಾಭಿಷೇಕ ಎರಡನೇ ವರದಿಂದ ಆಗಬೇಕು ಇದನ್ನು ಕೇಳಿದಾಗ ದಶರಥ ಮೂರ್ಛಿತನಾದ ಇದಾದ ಮೇಲೆ ನೀನು ಮಗನಿಗೆ ಹೇಳಬೇಕು ಅಂತ ಹೇಳಿದ್ದು ದಶರಥ ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಕೂಡಲೇ ಅವಳು ಆ ಅಧಿಕಾರವನ್ನು ಕೈಗೆತ್ತಿಕೊಂಡು ಮತ್ತು ಪುನಃ ಸುಮಂತ್ರನ ಮೂಲಕ ರಾಮನನ್ನು ಕರೆಸಿ ಹೇಳ್ತಾಳೆ ಅವಳು ನೋಡಪ್ಪ ರಾಮ ಬಂದವನು ಹೇಳ್ತಾಳೆ ಯಾಕೆ ಅಪ್ಪ ಹೀಗಾಗಿದ್ದಾನೆ ಏನು ಬಹಳ ವಿಚಿತ್ರವಾದ ಸನ್ನಿವೇಶ ಏಕೆಂದರೆ ಬೆಳಗಾದರೆ ಅವನಿಗೆ ಪಟ್ಟಾಭಿಷೇಕ ಆಗಬೇಕು ಇಡೀ ಅಯೋಧ್ಯೆ ಸಡಗರದಿಂದ ಸಿಂಗರಿಸಿಕೊಂಡಿದೆ ರಾಜಧಾನಿಯಲ್ಲ ಇಡೀ ಕೋಸಲ ದೇಶ ಏಕೆಂದರೆ ನಿರೀಕ್ಷಣೆ ಮಾಡಿಕೊಳ್ಳಿ ದಶರಥನಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹಪಹಪಿಸಿ ಆತ ಆ ಪುತ್ರಕಾಮಿಯಷ್ಟಿ ಯಾಗವನ್ನು ಮಾಡಿ ಮಕ್ಕಳನ್ನು ಪಡೆದವನು ಮಾಡಿಸಿದವರು ಸ್ವತಃ ಯಾರು ಆ ವಿಭಾಂಡಕ ಮುನಿಯ ಮಗನಾದಂತಹ ಋಷ್ಯಶೃಂಗರು ಸಾಮಾನ್ಯದವರಲ್ಲ ಅವರೇನು ಹಾಗಾಗಿ ದಶರಥನೆಯ ಮಕ್ಕಳಾದ ಇಡೀ ಕೋಸಲ ದೇಶ ಸಂತೋಷಪಟ್ಟಿದೆ ಹಾಗೆ ಇಡೀ ಅಯೋಧ್ಯೆ ಕೋಸಲ ದೇಶ ಸಂಭ್ರಮದಿಂದ ಇದ್ದಂತಹ ಸಂದರ್ಭದಲ್ಲಿ ಕೈಕಿ ಇಂಥ ಒಂದು ವಾತಾವರಣವನ್ನು ನಿರ್ಮಿಸಿದಳು ತಕ್ಷಣ ಸುಮಂತ್ರನ ಕರೆಸಿ ರಾಮನನ್ನು ಕರಿ ಅಂತ ಹೇಳಿದ ರಾಮ ಬಂದ ಪರಿಸ್ಥಿತಿ ನೋಡಿದ ಏನೋ ಬಹಳ ಬಿಗಡಾಯಿಸಿದೆ ಕಾರಣ ಕೇಳಿದ ತಾಯಿ ಹತ್ರ ಹೇಳಿದ್ಲು ಇನ್ನೇನಿಲ್ಲ ನಿಮ್ಮ ಅಪ್ಪ ಆತ ಸತ್ಯವನ್ನು ಹೇಳಲಿಕ್ಕಾಗದೆ ಚಟಪಡಿಸ್ತಾ ಇದ್ದಾನೆ ಅಂಥೇಳಿದ್ಲು ಏನಂತೆ ಇನ್ನೇನಿಲ್ಲ ನೀನು ಹದಿನಾಲ್ಕು ವರ್ಷ ಕಾಡಿಗೆ ಹೋಗಬೇಕು ನನ್ನ ಮಗನಾದಂಥ ಭರತನಿಗೆ ಪಟ್ಟಗಟ್ಟಬೇಕು ಅಂತ ನಾನು ಕೇಳಿದ್ದೇನೆ ಇದು ಕೈಕಿ ಹೇಳಿದ ಮಾತು ಇದು ನಿನ್ನಪ್ಪ ಹೇಳಲಿಕ್ಕಾಗದೆ ನಿನಗೆ ಚಡಪಡಿಸ್ತಾ ಇದ್ದಾನೆ ನನ್ನತ್ರ ಹೇಳಿದ್ದಾನೆ ಅಂತ ಹೇಳಿಬಿಟ್ರು ಈ ಮಾತನ್ನು ಹೇಳೋದಕ್ಕೆ ತನ್ನ ಹತ್ರ ಆಗೋದಿಲ್ಲ ನೀನು ಹೇಳು ಅಂತ ಹೇಳಿದ್ದಾನೆ ಈಗ ನೋಡಿ ಆತ ಈಗಾಗಲೇ ಯುವರಾಜ ಅಂತ ಬಿಂಬಿತನಾದವನು ಎಲ್ಲರೂ ಅವನನ್ನು ತಮ್ಮ ಯುವರಾಜ ಆಗಲಿ ಅಂತ ಬಯಸಿದ್ದಾರೆ ಎಲ್ಲರೂ ಸಹ ಅಲ್ಲಿನ ಹೆಣ್ಣು ಮಕ್ಕಳೆಲ್ಲರೂ ದೇವಸ್ಥಾನಕ್ಕೆ ಹೋದಾಗ ದೇವರಲ್ಲಿ ಹರಕೆ ಹೊತ್ಕೊಳ್ತಾ ಇದ್ದಂತೆ ರಾಮನೇ ರಾಜನಾಗಲಿ ರಾಮನೇ ರಾಜನಾಗಲಿ ಅಂತ ಅದಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ಯಾಕೆ ದಶರಥನ ಆಳ್ವಿಕೆ ಕೆಟ್ಟದ್ದಾಗಿತ್ತೋ ಇಲ್ಲ ಆದರೆ ರಾಮನೇ ರಾಜನಾಗಬೇಕು ಅಂತ ಯಾಕೆ ಬಯಸಿದರು ಬೇರೆ ಬೇರೆ ಕಾರಣಗಳಿವೆ ಕೊನೆಗೆ ಇಂಥ ಸಂದರ್ಭದಲ್ಲಿ ಇಡೀ ಅವನ ರಾಜ ಬೆಳಗಾತ ಎದ್ದು ಅವನಿಗೆ ಪಟ್ಟಾಭಿಷೇಕ ಆಗಬೇಕು ಆ ಕೆಲಸ ಮಾತ್ರ ಬಾಕಿ ಆದರೆ ಇಡೀ ಕೋಸಲ ದೇಶದ ಜನಮಾನಸದಲ್ಲಿ ಅವನು ಯುವರಾಜನ ಆಗಿಬಿಟ್ಟಿದ್ದಾನೆ ಆ ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿದೆ ಇಂಥ ಸ್ಥಿತಿಯಲ್ಲಿ ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದರೆ ನಾವು ಕ್ಷಣಕಾಲ ಆ ಪ್ಲೇಸಲ್ಲಿ ಇದ್ದಿದ್ರೆ ಆ ಸ್ಥಾನದಲ್ಲಿ ನಾವು ಇದ್ದಿದ್ರೆ ಏನು ಮಾಡ್ತಿದ್ವಿ ರಾಮ ಹೇಳಿದ ಮಾತೇನೆ ಗೊತ್ತಾ ನಮಗೆ ಎಷ್ಟೆಲ್ಲ ವ್ಯತ್ಯ ಆಗ್ತಿತ್ತು ಯಾಕೆ ನಾವು ಗತ ವ್ಯಥರಲ್ವಲ್ಲ ಹಾಗ ನಮಗೆ ವ್ಯತ್ಯ ಆಗ್ತಿತ್ತು ರಾಮ ತಕ್ಷಣ ಹೇಳಿದ ರಾಜ್ಯಂ ವನವಾಸೋ ವಾ ಮಹೋದಯ ಅಯ್ಯೋ ಕೈಕೇಯಿಗೆ ಏನು ನಿರೀಕ್ಷೆ ಇತ್ತು ತಾನು ಈ ಮಾತನ್ನು ಹೇಳಿದಾಗ ರಾಮ ಒಪ್ಪಿಕೊಳ್ಳೋದಿಲ್ಲ ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ನಿನ್ನ ತಂದೆ ನನ್ನ ಹತ್ರ ಹೇಳಿಕ್ಕೆ ಕೇಳಿದ್ದಾನೆ ಅಂತೆಲ್ಲ ಸುತ್ತು ಬಳಸಿ ಹೇಳಿದ್ದು ರಾಮ ಅದನ್ನು ಸ್ವೀಕರಿಸಿದ ಬಗ್ಗೆ ಹಾಗಿತ್ತು ಕೇಳಿದರೆ ಅದನ್ನು ನೀನು ಹೇಳಿದ್ರೇನು ಅಪ್ಪ ಹೇಳಿದ್ರೇನು ಅಥವಾ ಒಬ್ಬ ಸಾಮಾನ್ಯ ಸೇವಕ ಬಂದು ಹೇಳಿದ್ರೆ ಏನಮ್ಮ ಈ ರಾಮ ನೆರವೇರಿಸ್ತಾನೆ ಅದನ್ನು ಇವನಿಗೆ ರಾಜ್ಯವೂ ಒಂದೇ ಕಾಡು ಒಂದೇ ಹಾಗಾಗಿ ನಾನು ಹೊರಟುಬಿಟ್ಟಿದ್ದೇನೆ ಕಾಡಿಗೆ ಆದರೆ ಈ ಕ್ಷಣ ಅಪ್ಪನ ಪರವಾಗಿ ನೀನು ಹೇಳಿದ್ದರಿಂದ ನಿನ್ನತ್ರೇ ಅನುಮತಿ ಕೇಳ್ತೇನೆ ನನ್ನ ಜನ್ಮದಾತ್ರಿಯಾದಂಥ ಕೌಸಲ್ಯಗೆ ನಮಸ್ಕರಿಸಿ ಹೋಗೋದಕ್ಕೆ ಅನುಮತಿ ಕೊಡು ಅಷ್ಟೇ ಅವನು ಕೇಳಿತೆವು ಮತ್ತಾರಿಗೂ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಪ್ಪನಿಗಂತೂ ನೀನೇ ಹೇಳ್ತೀಯ ಹಾಗಾಗಿ ನನ್ನ ತಾಯಿ ಕೈ ಕೌಸಲ್ಯಗೆ ಮಾತ್ರ ಹೇಳಿ ಹೋಗ್ತೇನೆ ಅಷ್ಟು ವಿಳಂಬ ಆಗುತ್ತೆ ಬೆಳಗಾತ ಅದಿಷ್ಟಕ್ಕೆ ನಿನ್ನ ಅನುಮತಿ ಇರಲಿ ಅಂತ ಹೇಳಿ ನಮಗಾರು ಎಷ್ಟು ವ್ಯಥ ಆಗ್ತಿತ್ತು ಅವನು ಏನು ವ್ಯಥ ಆಗಲಿಲ್ಲ ಅಂತಾರೆ ವಾಲ್ಮೀಕಿಮ್ನಿಗಳು ಅವನ ಮಾತು ರಾಜ್ಯಂ ವನವಾಸೋ ಮಹೋದಯ ನನಗೆ ಯಾವುದಾದರೂ ಸರಿ ಒಂದಕ್ಕಿಂತ ಒಂದು ಹೆಚ್ಚು ಅಲ್ಲ ಕಡಿಮೆನೂ ಇಲ್ಲ ಎರಡೂ ಸಮಾನ ನನಗೆ ಕೊನೆಗೆ ಅವನೇ ಒಂದು ಮಾತು ಹೇಳ್ತಾನೆ ಮೈ ಪತತಿ ಗರಿಯಾನ್ ಅಂಬತೆ ಪಕ್ಷಪಾತ ಅಮ್ಮ ನಿಜವಾಗಿಯೂ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಏಕೆಂದರೆ ಈ ರಾಮ ಇನ್ನು ಚಿಕ್ಕ ಹುಡುಗ ಹಾಗಾಗಿ ಇವನ ತಲೆ ಮೇಲೆ ಇಡೀ ದೇಶದ ಭಾರವನ್ನು ಹೊರಸ್ಬಾರದು ಈತ ತುಂಬ ಎಳೆಯವನು ಅಂಥೇಳಿ ಕಾಡಿಗೆ ಹೋಗಿ ರಾಮ ನೀನು ನಿನ್ನ ಜೀವನ ಮಾತ್ರ ನಿರ್ವಹಣೆ ಮಾಡ್ಕೋ ಅಂತ ಹೇಳುವುದರ ಮೂಲಕ ನನ್ನ ತಲೆ ಮೇಲೆ ಭಾರ ಹಾಕೋದನ್ನು ತಪ್ಪಿಸಿದೆ ಅಲ್ಲಮ್ಮ ಆದರೆ ನಿನ್ನ ಮಗನ ತಲೆ ಮೇಲೆ ಇಡೀ ದೇಶದ ಭಾರವನ್ನು ಹಾಕ್ಬಿಟ್ಟಿಲ್ಲಮ್ಮ ಅಲ್ಲಿಗೆ ಚಿಕ್ಕವರ ಹತ್ರ ನಾವೇನು ಹೇಳ್ತೇವೆ ಅವನು ಚಿಕ್ಕವನು ಕಾಣೋ ಅವನಿಗೆ ಭಾರ ಹೊರಿಸ್ಬೇಡ ನೀ ದೊಡ್ಡವನು ಕಾಣೋ ಈ ಭಾರ ಹೊರ ನೀನು ಅಂತ ಹೇಳ್ತೇವಲ್ಲ ಈ ಮಾತನ್ನು ಮನಸ್ಸಿಗೆ ತಂದ್ಕೊಳ್ಳಿ ನನ್ನನ್ನು ನೀನು ಅಷ್ಟು ಪ್ರೀತಿಯಿಂದ ಕಂಡು ನನಗೆ ಭಾರ ವಹಿಸಬಾರದು ಅಂತೇಳಿ ನಿನ್ನ ಜೀವನ ಮಾತ್ರ ನೋಡ್ಕೊಂಡು ಬಾ ರಾಮ ಅಂತ ಹೇಳೋದ್ರ ಮೂಲಕ ನೀನು ನಿನ್ನ ಪ್ರೀತಿಯನ್ನು ನನ್ನ ಮೇಲೆ ಹೆಚ್ಚಿದೆ ಅಂತ ತೋರಿಸಿಬಿಟ್ಟೆ ಅಂದ ಮೈ ಪತತಿ ಗರಿಯಾನ್ ಅಂಬತೆ ಪಕ್ಷಪಾತ ಅಂತ ನಾವಾದರೆ ತಕ್ಷಣ ಹೇಳ್ತಿದ್ವಿ ಸೈನಿಕರಿಗೆ ಈಕೇನು ಘಟಾಗ್ರ ಆಗ ಕಡೆಗೆ ಅಂತ ಅಲ್ವಾ ಅದು ಏನೂ ಗೊತ್ತಾಗ್ತಾ ಇರಲಿಲ್ಲ ಅರಮನೆ ವ್ಯವಹಾರ ಅಷ್ಟು ಮಾಡ್ತಿದ್ವಿ ಆದರೆ ರಾಮನ ತೆಗೆದುಕೊಂಡ ಕ್ರಮವೇ ಬೇರೆ ಅಷ್ಟೇ ಅಲ್ಲ ರೀ ಚಿತ್ರಕೂಟಕ್ಕೆ ಭರತ ಹೋಗ್ತಾನೆ ಭರತ ಹೋದಾಗ ಕೊನೆಗೆ ಪಾದುಕೆಗಳನ್ನು ತೆಗೆದುಕೊಂಡು ಭರತ ಬರಬೇಕು ಭರತನಿಗೆ ತಾಯಿ ಮೇಲೆ ಎಲ್ಲಿಲ್ಲದ ಕೋಪ ಇತ್ತು ಏಕೆಂದರೆ ಪರಿಪರಿಯಾಗಿ ರಾಮನನ್ನು ಕೇಳಿದ್ದಾನೆ ನಾಡಿಗೆ ಬಾ ಬೇಡ ಅಂತ ಹೇಳಿಲ್ಲ ಅವರಿಬ್ಬರ ಆ ಸಂಭಾಷಣೆ ಬಹಳ ಅದ್ಭುತವಾದದ್ದು ಅಲ್ಲಿ ಕೊನೆಗೆ ಅವನು ಹೇಳ್ತಾನೆ ಹೊರಟ ನಿಂತಾಗ ಹೊರಟ ನಿಂತಿದ್ದಾನೆ ಭರತ ರಾಮನಿಗೆ ಬೆನ್ನು ಹಾಕಿದ್ದಾನೆ ಮೇಲೆ ಪಾದುಕೆ ಇದೆ ಭರತನ ಹತ್ರ ರಾಮ ರಾಮಾಯಣದ ಒಂದು ಕ್ಷಣ ಕಾಲ ನಿಲ್ಲು ಹಾಗೇ ನಿಂತಿದ್ದಾನೆ ಮಾತರಂ ರಕ್ಷ ಅಂದ ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಅಂತ ಆಗ ಭರತನಿಗೆ ಸಂಶಯ ಬಂತಂತೆ ತನ್ನ ತಾಯಿ ಕೌಸಲ್ಯೇ ಮಗನನ್ನು ಬಿಟ್ಟಿರ್ತಾಳೆ ಅಂದರೆ ಮಗ ಕಾಡಲ್ಲಿದ್ದಾನೆ ಅರಮನೆಯಲ್ಲಿರ್ತಾಳೆ ನನ್ನ ದೊಡ್ಡಮ್ಮ ಆಕೆಯನ್ನು ಚೆನ್ನಾಗಿ ನೋಡ್ಕೋ ಅಂತ ಅಣ್ಣ ಹೇಳ್ತಿದ್ದಾನೆ ಅಂತ ಒಂದು ಕ್ಷಣ ಆಲೋಚನೆ ಬಂತಂತೆ ತಕ್ಷಣ ರಾಮ ಹೇಳ್ತಾನೆ ಮುಂದಿನ ಮಾತು ಮಾತರಂ ರಕ್ಷ ಕೈಕೇಯೀಂ ಅಂತ ನಾನು ಹೇಳಿದ್ದು ನನ್ನ ತಾಯಿ ಬಗ್ಗೆ ಅಲ್ಲ ಯಾರ ತಾಯಿ ಬಗ್ಗೆ ಹೇಳಿದ್ದು ನಿನ್ನ ತಾಯಿ ಕೈಕೇಯನ್ನು ಚೆನ್ನಾಗಿ ನೋಡ್ಕೋ ಏಕೆಂದರೆ ನನ್ನ ತಾಯಿ ಇಂಥ ತಪ್ಪನ್ನು ಮಾಡಿದ್ಲು ಅಂಥೇಳಿ ಹದಿನಾಲ್ಕು ವರ್ಷ ದಿನ ಬೆಳಗ್ಗೆ ಆದರೆ ಆಕೆಯ ತಲೆ ಮೇಲೆ ಹೋಗಿ ಕುಟ್ಬೇಡ ಎನ್ನುವ ಮಾತಿನ ಧ್ವನಿ ನಾವಾದರೆ ನಾನು ಬರೋ ತನಕ ಅವಳನ್ನ ಸರಿಯಾಗಿ ಹಾಗೇ ನೋಡ್ಕೋ ಅಂತ ಹೇಳ್ತಿದ್ವಿ ಗತವ್ಯತಃ ಅವನು ಮಾತ್ರ ಇಂಥ ಮಾತುಗಳನ್ನು ಹೇಳಬಲ್ಲ ಯಾವುದೇ ನೋವಿಲ್ಲ ಅವನಿಗೆ ತನಗೆ ಇವಳು ಅನ್ಯಾಯ ಮಾಡಿದ್ದಾಳೆ ಅನ್ಯಾಯ ಮಾಡಲೇ ಇಲ್ಲ ಯಾಕೆಂದರೆ ಅದು ಅವನಿಗೆ ಅಪೇಕ್ಷಿತವಾದದ್ದು ಹೀಗೆ ಅಂತ ಅದರ ಲೋಕದ ದೃಷ್ಟಿಯಲ್ಲಿ ಏನಾಗುತ್ತೆ ಕೇಳಿದರೆ ಏನೋ ವ್ಯತ್ಯಾಸ ಆಯ್ತನೋ ಅಂತ ಯಾರು ಆ ವ್ಯತ್ಯಾಸಕ್ಕೆ ಒಳಗಾಗಬೇಕಾಗಿತ್ತೋ ಅವನೇ ಇದು ಸರಿ ಅಂತ ಹೇಳಿ ಆದಮೇಲೆ ಮತ್ತ ಯಾರು ಆಕ್ಷೇಪ ಮಾಡಬೇಕು ಅದಕ್ಕೆ ಅವನು ಯಾಕೆ ಹಾಗೆ ಹೇಳ್ತಾನೆ ಅಂದರೆ ಅವನು ಗತವ್ಯತನಾದದ್ರಿಂದ ಅಂತ ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಗತವ್ಯಥ ಇಲ್ಲಿಗೆ ಈ ಗುಣವು ಸಹ ಸಾಕು ಅಂತ ಅಂದ್ಕೊಂಡು ಮತ್ತೆ ಇಪ್ಪತ್ತನೇ ಗುಣ ಸರ್ವಾರಂಭ ಪರಿತ್ಯಾಗಿ ಅವನು ಎಂಥವನು ಅಂದರೆ ಇಹ ಅಮೂತ್ರ ಫಲಭೋಗಾರ್ಥಾನಿ ಕಾಮಹೇತುವನೇ ಕರ್ಮಾಣಿ ಸರ್ವಾರಂಭಾ ಭಾಷ್ಯಕಾರರ ಪಂಕ್ತಿ ಇದು ಸರ್ವಾರಂಭಾ ಅನ್ನೋದಕ್ಕೆ ಆರಂಭ ಅಂದರೆ ನಾವು ಯಾವುದನ್ನು ಆರಂಭಿಸ್ತೇವೆ ಅದಕ್ಕೆ ಆರಂಭ ಅಂತ ಹೆಸರು ಅಂದರೆ ಪ್ರತಿಯೊಂದು ಕಾಮ್ಯಕರ್ಮಗಳನ್ನು ಇಲ್ಲಿ ಆರಂಭ ಎನ್ನುವ ಶಬ್ದದಿಂದ ಗೀತಾಚಾರ್ಯ ಉಲ್ಲೇಖ ಮಾಡಿದ್ದಾನೆ ಅಂತ ಭಗವತ್ಪಾದರ ಭಾಷ್ಯ ಅವರ ಭಾಷ್ಯವನ್ನು ನೋಡಿದಂಥ ಇನ್ನೊಬ್ಬ ವ್ಯಾಖ್ಯಾನ ಬರೀತಾರೆ ನಾನು ಸುಮಾರು ಹತ್ತಾರು ವ್ಯಾಖ್ಯಾನಗಳನ್ನು ನೋಡಿದ್ದೇನೆ ಈ ಸಂದರ್ಭಕ್ಕೆ ಈ ಪದಕ್ಕೆ ಇಷ್ಟು ಔಚಿತ್ಯವಾದಂಥ ಪದ ಭಗವತ್ಪಾದರ ಭಾಷ್ಯ ಬಿಟ್ಟರೆ ಇನ್ನೆಲ್ಲೂ ಸಿಗೋಲ್ಲ ಅಂತ ಇನ್ನೊಬ್ಬ ವ್ಯಾಖ್ಯಾನಕಾರರು ಬರೆದಂಥದ್ದು ಅವರ ವ್ಯಾಖ್ಯಾನದಲ್ಲಿ ಅಂದರೆ ಇಹ ಅಮೂತ್ರ ಮನುಷ್ಯ ಕಾಮ್ಯಕರಗಳನ್ನು ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂದರೆ ಒಂದೋ ನಾನು ಇಲ್ಲಿ ಸುಖವಾಗಿ ಬದುಕಬೇಕು ಅಂತ ಕಾಮ್ಯಕರ್ಮಗಳನ್ನು ಮಾಡ್ತಾನೆ ಅಲ್ವಾ ಅದಿಲ್ಲದೆ ಇದ್ದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಂತ ನಿರೀಕ್ಷಿಸಿ ಬಯಸಿ ಕಾಮ್ಯಕರ್ಮಗಳನ್ನು ಮಾಡ್ತಾನೆ ಅದು ಅಮೂತ್ರ ಇಹ ಅಮೂತ್ರ ಮತ್ತು ಫಲಭೋಗ ಅರ್ಥಾನೆ ಇಲ್ಲಿಗೂ ಮತ್ತು ಅಲ್ಲಿಗೂ ಫಲವನ್ನು ಕೊಡುವಂಥ ಈ ಕಾಮ್ಯಕರ್ಮಗಳನ್ನು ಆತ ಸಂಪೂರ್ಣವಾಗಿ ಬಿಟ್ಟಿರ್ತಾನೆ ಯಾರು ಅಕ್ಷರೋಪಾಸಕ ನಿನ್ನೆ ದಿವಸ ಇದರ ಸೂಕ್ಷ್ಮವಾದ ಅಭಿಪ್ರಾಯವನ್ನು ನಾನು ಹೇಳಿದ್ದೆ ಅವನು ಸ್ವತಃ ಹೋಮ ಮಾಡಿಸುವ ಹಾಗಲ್ಲ ಅವನಿಗೆ ಇಲ್ಲವೇ ಇಲ್ಲ ಕರ್ಮಾಧಿಕಾರವೇ ಇಲ್ಲ ಆ ವಿಷಯದೊಳಗೆ ಹೀಗೆ ಸರ್ವಾರಂಭ ಪರಿತ್ಯಾಗಿ ಎಲ್ಲವನ್ನೂ ಸಹ ಆತ ಬಿಟ್ಟಿರ್ತಾನೆ ಈ ಕಾಮ್ಯ ಕರ್ಮಗಳನ್ನು ಯಾಕೆ ಅಂದರೆ ಅವನಿಗೆ ಗೊತ್ತು ತಾನು ಕೇವಲ ಸಾಕ್ಷಿ ಅಂದರೆ ನಾನು ನಿಷ್ಕ್ರಿಯಾತ್ಮಸ್ವರೂಪ ಅಂತ ನಿಷ್ಕ್ರಿಯಾತ್ಮ ಸ್ವರೂಪ ಅಂದರೆ ತಾನು ಏನನ್ನೂ ಮಾಡೋದಿಲ್ಲ ಆದರೆ ಕೇವಲ ತನ್ನ ಇರುವಿಕೆಯಿಂದಲೇ ಎಲ್ಲವುದೂ ಆಗ್ತಾ ಇರ್ತದೆ ಅಂತ ನಾನು ಹಿಂದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ 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 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಅಯಸ್ಕಾಂತ ಅಂತ ಸನಿಹದಲ್ಲಿದ್ದರೂ ಸಾಕು ಸೂಜಿ ಏನಾಗತ್ತೆ ಹೋಗ್ತಾ ಇರತ್ತೆ ಹೋಗಿ ಸೇರಿಕೊಳ್ಳುತ್ತೆ ಅದು ಅದೇನಾದರೂ ಕ್ರಿಯೆ ಮಾಡುತ್ತೆ ಅಯಸ್ಕಾಂತ ಅಂದ್ರೆ ಅಂದರೆ ಏನೂ ಮಾಡೋದಿಲ್ಲ ಅದು ಹಾಗೇ ಇರುತ್ತೆ ಹಾಗೆ ಆ ಆತ್ಮವಸ್ತುವಿನ ಇರುವಿಕೆಯಿಂದಾಗಿ ಎಲ್ಲವೂ ಆಗ್ತದೆ ಹಾಗಾಗಿ ನಾನು ವಾಸ್ತವಿಕವಾಗಿ ನಿಷ್ಕ್ರಿಯ ಯಾಕೆ ಅಂದರೆ ಒಂದು ಕ್ರಿಯೆ ಆಗಬೇಕು ಅಂದರೆ ಆ ಕ್ರಿಯೆ ಯಾವುದರಿಂದ ಆಗತ್ತೋ ಅದು ಪರಿಚ್ಛಿನ್ನ ಲಿಮಿಟೆಡ್ ಆಗಿರಬೇಕು ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿ ತಿರುತ್ತೋ ಅದು ಏನನ್ನೂ ಮಾಡುವುದಿಲ್ಲ ಹಾಗಾಗಿ ನಾನು ನಿಷ್ಕ್ರಿಯಾತ್ಮ ಅಂತ ಅಂದರೆ ಈ ಸರ್ವಾರಂಭ ಪರಿತ್ಯಾಗಿ ದೀಪದ ಉದಾಹರಣೆ ನಿನ್ನೆ ಕೊಟ್ಟಿದ್ದೇನೆ ಅದು ಏನನ್ನೂ ಮಾಡೋದಿಲ್ಲ ಆದರೆ ಇಲ್ಲಿ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಸಹ ಅದೇನಾಗಿರುತ್ತೆ ಕಾರಣವಾಗಿರ್ತದೆ ಮಾಡ್ತದೆ ಅದು ಇಲ್ಲ ಆದರೆ ಅದಿಲ್ಲ ಅಂತ ಇಲ್ಲಿನ ಎಲ್ಲ ಕೆಲಸವೂ ಸಹ ಇಲ್ಲ ನಿಂತು ಹೋಗ್ಬಿಡ್ತದೆ ಅದನ್ನೇ ಹೇಳೋದು ನಿಷ್ಕ್ರಿಯಾತ್ಮ ಸ್ವರೂಪ ಅಥವಾ ಸಾಕ್ಷಿ ಜಸ್ಟ್ ಸಿಯರ್ ಅಂತ ಅಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಆತ ಹಾಗಿರ್ತಾನೆ ಅಕ್ಷರೋಪಾಸಕ ಸರ್ವಾರಂಭ ಪರಿತ್ಯಾಗಿ ಯಾವ ಕಾಮ್ಯಕರ್ಮಗಳನ್ನು ಆತ ಮಾಡುವುದಿಲ್ಲ ನೆಕ್ಸ್ಟ್ ಇಲ್ಲಿಗೆ ಈ ಶ್ಲೋಕದ ಅರ್ಥಗಳೆಲ್ಲ ಆದು ಅಂತ ಅಂದ್ಕೊಳ್ಳೋಣ ಮುಂದೆ ಇಪ್ಪತ್ತು ಹದಿನೇಳನೆಯ ಶ್ಲೋಕ ಯೋ ನ ಹೃಷ್ಯತಿ ಏನು ಅಂದರೆ ಶಬ್ದ ಉಂಟುವಲ್ಲಿ ಮದ್ಭಕ್ತ ಸಮಯ ಪ್ರಿಯ ಹದಿನಾರನೇ ಶ್ಲೋಕ ಇಂಥವನು ಮದ್ಭಕ್ತ ಮತ್ತು ಸಮಯ ಪ್ರಿಯ ನನಗೆ ತುಂಬ ಇಷ್ಟನಾದವನು ಅಂತ ಮತ್ತೆ ಹದಿನೇಳನೇ ಶ್ಲೋಕ ಯೋ ನ ಹೃಷ್ಯತಿ ನ್ವೇಷ್ಠಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಎಸ್ ಸಮಯ ಪ್ರಿಯ ಯಾವನು ಇಷ್ಟವಾದದ್ದು ದೊರಕಿದಾಗ ಪಡುವುದಿಲ್ವೋ ಅನಿಷ್ಟವಾದದ್ದು ಪ್ರಾಪ್ತವಾದಾಗ ಅದನ್ನು ದ್ವೇಷಿಸುವುದಿಲ್ವೋ ಪ್ರಿಯವಾದದ್ದು ನಷ್ಟವಾದರೆ ಶೋಕಿಸುವುದಿಲ್ವೋ ದೊರಕದೇ ಇದ್ದದ್ದನ್ನು ಬಯಸುವುದಿಲ್ವೋ ಮತ್ತು ಒಳ್ಳೆಯದು ಕೆಟ್ಟದ್ದು ಎಂಬ ಎರಡು ಬಗೆಯ ಕರ್ಮಗಳನ್ನು ಸಹ ತ್ಯಜಿಸಿಬಿಡ್ತಾನೋ ನನ್ನಲ್ಲಿ ನಿರಂತರ ಭಕ್ತಿಯನ್ನು ಇಟ್ಟಿರ್ತಾನೋ ಅಂಥವನು ನನಗೆ ಅತ್ಯಂತ ಪ್ರಿಯ ಅಂತ ಈ ಶ್ಲೋಕದಲ್ಲಿ ಒಂದು ನಾಲ್ಕೈದು ಲಕ್ಷಣಗಳಿವೆ ಮತ್ತು ಪುನಃ ಏನು ಹೇಳ್ತಾನೆ ಕೃಷ್ಣ ಅಂದರೆ ಯೋ ನ ಹೃಷ್ಯತಿ ಇಷ್ಟವಾದದ್ದು ಸಿಕ್ಕಾಗ ಸಂತೋಷ ಪಡದೆ ಇರುವವನು ಅನಿಷ್ಟವಾದದ್ದು ಸಿ ಬಂದಾಗ ದ್ವೇಷಿಸದೆ ಇರುವವನು ಈ ಉದಾಹರಣೆ ಹೇಳಿ ಆದಮೇಲೆ ಕ್ಷಣಕಾಲ ನಾವು ಹೀಗೆ ಇದ್ದೇವಾ ಅಂತ ವಿಚಾರ ಮಾಡ್ಕೊಳ್ಬೇಕು ಸುಮ್ಮನೆ ಹೇಳ್ಕೊಂಡು ಹೋಗೋದಲ್ಲ ನಮಗೆ ಎಷ್ಟರ ಮಟ್ಟಿಗೆ ಯಾಕೆಂದರೆ ನಮಗೆ ನಮಗೆ ಇಷ್ಟವಾದದ್ದು ಸಿಕ್ಕಾಗ ನಾವು ನಿಯಂತ್ರಣವನ್ನು ಕಳ್ಕೊಂಡು ಪಡ್ತೇವೆ ನಮಗೆ ಇಷ್ಟ ಅಲ್ಲದೇ ಇದ್ದದ್ದು ಅಂದರೆ ಅನಿಷ್ಟವಾದದ್ದು ಬಂದಾಗ ನಾವು ಆಗ್ಲೂ ಸಹ ನಿಯಂತ್ರಣವನ್ನು ಕಳ್ಕೊಂಡು ದುಃಖಕ್ಕೆ ಒಳಗಾಗ್ತೇವೆ ಅವರ ಅಕ್ಷರ ಉಪಾಸಕ ಅವನು ಈ ಎರಡರೊಳಗೂ ಸಹ ಅವನು ಒಂದೇ ರೀತಿಯಾಗಿ ಇರ್ತಾನೆ ಯಾಕೆ ಸಂತೋಷ ಪಡುವುದಿಲ್ಲ ಯಾಕೆ ದುಃಖ ಪಡುವುದಿಲ್ಲ ಅಂದರೆ ಇಷ್ಟವಾದದ್ದು ಬಂದಾಗ ಯಾಕೆ ಸಂತೋಷ ಪಡೋದಿಲ್ಲ ಅನಿಷ್ಟವಾದದ್ದು ಅನಿಷ್ಟ ಅಂದರೆ ಕನ್ನಡದ ಅನಿಷ್ಟ ಅಲ್ಲ ಕನ್ನಡದ ಹಿಂಗಾದ್ರೆ ಅಯ್ಯೋ ಅನಿಷ್ಟದ್ದೇ ಅಂತ ಏನೂ ಅರ್ಥ ಇಲ್ಲ ನಾವು ಬಲವಂತವಾಗಿ ಹೇಳ್ತೇವೆ ಅದನ್ನು ಅಷ್ಟೇ ನ ಇಷ್ಟಂ ಅನಿಷ್ಟಂ ಅಂತ ಯಾವುದ್ರ ಬಗ್ಗೆ ನಮಗೆ ಇಷ್ಟ ಇಲ್ಲೋ ಅದು ಅನಿಷ್ಟ ಅಂತ ಅಷ್ಟೇ ಹಾಗಾಗಿ ನಿಮಗೆ ಅಕಸ್ಮಾತ್ ಆ ಶಬ್ದ ಬಯುವಾಗ ನೆನಪಾಗದೇ ಇದ್ದರೆ ನನಗೆ ಇಷ್ಟ ಇಲ್ಲದಿದ್ದವನೇ ಅಂತ ಹೇಳಿದರೆ ಅದೇ ಅರ್ಥವೇ ಅದು ನಾವು ಹೇಳೋದಿಲ್ಲ ನಮಗೆ ಅನಿಷ್ಟದ್ದೇ ಅಂತ ಹೇಳಿದ್ರೇ ಭಾಳ ಖುಷಿ ಮೂಲ ಅರ್ಥ ತಿಳಿದಾಗ ಏನೂ ಅನಿಸೋದಿಲ್ಲ ಅದು ಸಿಗಬೇಕು ನಮಗೆ ಅಲ್ವಾ ಈಗ ಸಂದರ್ಭ ಬಂದಿದ್ದಕ್ಕೆ ಕೇಳ್ತೇನೆ ಕೆಲಸಲ ಇದೊಂದು ಆನುಷಂಗಿಕವಾಗಿ ಬಂದಿದ್ದಕ್ಕೆ ಕೇಳ್ತೇನೆ ಬೇವರ್ಸಿ ಅಂತ ಹೇಳಿಬಿಡ್ತಾರೆ ಅದೇನೋ ಮಹಾ ಕೆಟ್ಟ ಶಬ್ದ ಅಂತ ಹೇಳೋರು ಆ ಶಬ್ದ ಬಯಸ್ಕ ಬೈತಾರೆ ಬಯಸ್ಕೊಳ್ಳೋವರು ನನಗೇನೋ ಹೇಳಬಾರ್ದು ಹೇಳಿಬಿಟ್ಟ ಅಂತ ನಿಜವಾದ ಅರ್ಥ ಏನು ಆರ್ಫನ್ ಅಂತ ಅರ್ಥ ಅನಾಥ ಅಂತ ಅರ್ಥ ತಂದೆ ತಾಯಿ ಇಲ್ಲದೇ ಇರುವವನು ಹಾಗಾಗಿ ಬರು ಆ ಬೈಯುವವರು ಯಾರಿಗೂ ನೆನಪಾಗದೇ ಇರುವ ಘನಂಧಾರಿ ಶಬ್ದವನ್ನು ನೆನಪಿಸಿಕೊಂಡು ನಾನೇ ಅವನನ್ನು ಬೈದಿದ್ದೇನೆ ಅಂತ ಇವನು ಅವನು ಯಾರೂ ಬದೆಯಿರುವಂತಹ ಕೆಟ್ಟ ಶಬ್ದ ಹೇಳಿದ್ ನನ್ನನ್ನು ಬೈದ ಅಂತ ಏನಿದಿಲ್ಲ ಅಪಾರ್ಥಕ್ಕೆ ನೋಡಿ ಸಂಸ್ಥದಲ್ಲಿ ಅದೇ ಅರ್ಥವನ್ನು ಹೇಳುತ್ತೆ ಅನಾಥ ಅಂತ ಹೇಳಿದಾಗ ಮರುಕ ಬರ್ತದೆ ನಮಗೆ ಆದರೆ ಕನ್ನಡದ ಆ ಶಬ್ದ ಹೇಳಿದಾಗ ಭಾಷೆಯಿಂದ ಭಾಷೆಗೆ ಎಷ್ಟು ವ್ಯತ್ಯಾಸ ಆಗ್ತದೆ ನೋಡಿ ಅಲ್ವಾ ಅದೇ ಅರ್ಥವೇ ಆದರೆ ಇದನ್ನು ನಾವು ಕೇಳಲಿಕ್ಕಾಗೋದಿಲ್ಲ ಅದು ನಮಗೆ ಪರವಾಗಿಲ್ಲಪ್ಪ ಅದು ಸಂಸ್ಕೃತ ಭಾಷೆಯ ಸ್ವಾರಸ್ಯ ಆ ಭಾಷೆಗೆ ಅಂಥ ಶಕ್ತಿ ಉಂಟು ಕನ್ನಡದಲ್ಲಿ ಅನ್ನ ಅಂತ ಹೇಳೋದಕ್ಕೆ ಶಬ್ದವೇ ಇಲ್ಲ ವಾಸ್ತವಿಕವಾಗಿ ಹಾಗಾಗಿ ನಾವು ಮನೆಗೆ ಬಂದವರಿಗೆ ಅನ್ನ ಬಡಿಸು ಅಂತ ಹೇಳ್ತೇವೆ ಪಡ್ತಾರೆ ಇವತ್ತು ಇವತ್ತು ಶಬ್ದನೂ ಹೇಳೋದಿಲ್ಲ ಎಲ್ಲ ರೈಸ್ ಆಗಿದೆ ಬಿಡಿ ಅಂತಾನೆ ಆದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅದಕ್ಕೊಂದು ಶಬ್ದ ಉಂಟು ಕೂಳು ಅಂತ ಮನೆಗೆ ಬಂದಿರಿ ನಾನು ಶುದ್ಧ ಕನ್ನಡದಲ್ಲಿ ಮಾತನಾಡೋರು ನವಂಬರ್ ತಿಂಗಳ ಇವಾಗ ಎಲ್ಲ ಕಡೆಗೂ ರಾಜ್ಯೋತ್ಸವ ನೆರವೇರುತ್ತೆ ಆಗ ಸ್ವಲ್ಪ ಕೂಳು ಹಾಕ್ಸ್ಕೊಳ್ಳಿ ಅಂತಂದರೆ ಅವರು ಬೇ ಆದಷ್ಟು ಬೇಗ ಎದ್ದುಬಿಡ್ತಾರೆ ಅಷ್ಟೇ ಅಷ್ಟೇ ಅಲ್ಲ ನೀವು ಸಾಕಿದ ನಾಯಿಗೆ ಅಕಸ್ಮಾತ್ ಆಗಿ ಈ ಶಬ್ದ ಹೇಳಿ ಹಾಕಿದರೆ ಅದು ಸಹ ತಿನ್ನೋದಿಲ್ಲ ಯಾಕೆ ಹೇಳಿದೆ ಅರ್ಥದ ನೆಲೆಯಲ್ಲಿ ಎರಡು ಒಂದೇ ಆದರೆ ಆ ಅರ್ಥದ ಹೊರಗಿನ ಕವಚವಾದಂಥ ಭಾಷೆ ಉಂಟಲ್ಲ ಅದು ಎಷ್ಟು ಅಪ್ಯಾಯಮಾನವಾಗಿರ್ತದೆ ಅಷ್ಟೇ ಅಲ್ಲ ಸಂಸ್ಕೃತ ಅನ್ನ ಎನ್ನುವ ಶಬ್ದ ಉಂಟಲ್ಲ ಅದು ಭಾಳ ವಿಶಾಲವಾದ ಅರ್ಥ ಆದರೂ ಕನ್ನಡದ ಕೂಳೆ ಎನ್ನುವಂಥ ಶಬ್ದ ಬಹಳ ಸಂಕುಚಿತವಾದ ಅರ್ಥ ಕೊಡ್ತದೆ ಸಂಸ ಅನ್ನ ಅನ್ನೋ ಶಬ್ದ ಏನು ಹೇಳುತ್ತೆ ಅದ್ಯತೆ ಅತ್ತಿಚ ಭೂತಾನಿ ಯಾವುದು ನಮ್ಮಿಂದ ತಿನ್ನಲ್ಪಡತ್ತೋ ಅದು ಅನ್ನ ನಾವು ಅದನ್ನು ತಿಂದ ತಪ್ಪಿಗೆ ಯಾವುದು ನಮ್ಮನ್ನೇ ತಿನ್ನತ್ತೋ ಅದು ಅನ್ನ ಜೀವಮಾನೆಲ್ಲ ಪ್ರಯತ್ನ ಮಾಡಬೇಕು ತಿಳ್ಕೊಳ್ಳೋದಕ್ಕೆ ಯಾಕೆ ಮೊದಲು ನಮ್ಮಿಂದ ತಿನ್ನಲ್ಪಡತ್ತೆ ಅದು ಅದಕ್ಕೋಸ್ಕರ ಅದು ಅನ್ನ ನಾವು ಅದನ್ನು ತಿಂತಾ ಇರ್ತೇವಲ್ಲ ಹಾಗೆ ಆ ಅನ್ನ ಹೇಳುತ್ತಂತೆ ನನ್ನನ್ನು ಎರ್ರ ಬಿರ್ರ ನೀನು ನನ್ನನ್ನು ತಿಂದ ತಪ್ಪಿಗೆ ನಾನೇ ನಿನ್ನನ್ನು ತಿಂತೀನಿ ನೋಡು ಅಂಥೇಳಿ ಅದೇ ನಮ್ಮನ್ನು ಶುರು ಮಾಡುತ್ತಂತೆ ತಿನ್ನೋದಕ್ಕೆ ನಂದಲ ಮಾತು ಉಪನಿಷತ್ತಿನ ಮಾತು ಅದ್ಯತೆ ಅತ್ತಿಚ ಇಷ್ಟು ವಿಶಾಲ ಕನ್ನಡದ ಕೂಳನ್ನು ಕೊಡ್ತದೆಯಾ ಹಾಗೆ ಆಗೋದು ಈಗ ನಾನು ಹೇಳಿದ್ನಲ್ಲ ಆ ಶಬ್ದವರು ಸಹ ಆದರೆ ನಿಜವಾದ ಅರ್ಥ ಏನು ಕೇಳಿದರೆ ಅನಾಥ ಆರ್ಫನ್ ಅಷ್ಟೇ ಅರ್ಥ ಅಷ್ಟು ಯಾಕೆ ಹೇಳಿದೆ ಆ ಶಬ್ದವನ್ನು ಅಂದರೆ ಈ ಸಂದರ್ಭ ಬಂದಿದ್ದಕ್ಕೋಸ್ಕರ ಆತ ಯಾರನ್ನೂ ದ್ವೇಷಿಸೋದಿಲ್ಲ ಅಥವಾ ಯಾವುದು ಬಂದಾಗಲೂ ಅಂದರೆ ಕೆಟ್ಟದ್ದು ಬಂದಾಗಲೂ ಸಹ ದ್ವೇಷ ದ್ವೇಷ ಮಾಡೋದಿಲ್ಲ ಒಳ್ಳೇದು ಬಂದಾಗಲೂ ಸಹ ಆ ಥರ ಸಂತೋಷ ಪಡೋದಿಲ್ಲ ಯಾಕೆ ಅಂದರೆ ಅವನಿಗೆ ಯಾವುದು ಸಿಗಬೇಕಾಗಿತ್ತೋ ಅದು ಸಿಕ್ಕಿಬಿಟ್ಟಿದೆ ಈಗ ಒಂದು ಉದಾಹರಣೆ ಕೊಡ್ತೇನೆ ಒಬ್ಬ ಕೋಟಿ ಪತಿ ಇದ್ದಾನೆ ಅವನಿಗೆ ರಸ್ತೆಯಲ್ಲಿ ವಾಕಿಂಗಿಗೆ ಹೋಗುವಾಗ ಐದು ರೂಪಾಯಿ ಸಿಕ್ತು ಅವನಿಗೆ ಸಂತೋಷ ಆಗತ್ತಾ ಅಥವಾ ಅವನ ಜೇಬಲ್ಲಿದ್ದು ಹತ್ತು ರೂಪಾಯಿನ ಯಾವನೋ ಒಬ್ಬ ಪಿಕ್ ಪಾಕೆಟ್ ಮಾಡ್ದ ಏನೋ ನಾನೊಂದು ಗನಂಧಾರಿ ಕೆಲಸ ಮಾಡಿದೆ ಅಂತೇಳಿ ಅವನಿಗೆ ಏನಾದ್ರೂ ಬೇಸರ ಆಗತ್ತ ಕಳೆದಿದ್ದೇ ಗೊತ್ತಾಗೋದಿಲ್ಲ ಅವನಿಗೆ ಅಲ್ವಾ ಯಾಕೆ ಅಂದರೆ ಆ ಎತ್ತರದಲ್ಲಿದ್ದಾನೆ ಅವನು ಹಾಗೆ ಇವನು ಹೇಗಿರ್ತಾನೆ ಅಂದರೆ ಅವನಿಗೆ ಯಾವುದೇ ಸಿಕ್ಕಿದರೂ ಸಹ ಇಷ್ಟವಾದದ್ದು ಸಿಕ್ಕಾಗ ಸಂತೋಷ ಇಲ್ಲ ಅನಿಷ್ಟವಾದದ್ದು ಬಂದಾಗ ಬೇಸರ ಆಗೋದಿಲ್ಲ ಅಷ್ಟೇ ಅಲ್ಲ ಹೊರಗಿನಿಂದ ಯಾವುದು ಸಿಕ್ಕಿದರೂ ಸಹ ಅವನಿಗೆ ಈಗಾಗಲೇ ಅವನಿಗೆ ಯಾವುದು ಸಿಕ್ಕಿದೆಯೋ ಅದಕ್ಕೆ ಈ ಹೊರಗಿನಿಂದ ಸಿಕ್ಕಿದ್ದು ಯಾವುದೂ ಸಮಾನವಲ್ಲ ಒಳಗಿನಿಂದ ಅವನಿಗೆ ಆ ಆನಂದದ ಚಿಲುಮೆ ಸಿಕ್ಕಿರ್ತದೆ ಹಾಗಾಗಿ ಹೊರಗಿನಿಂದ ಯಾವುದು ಸಿಕ್ಕಿದ್ದು ಸಹ ಅದೆಲ್ಲ ಅವನಿಗೆ ಸ್ವಪ್ನ ತುಲ್ಯ ಕನಸಿನಲ್ಲಿ ಒಂದು ದುಡ್ಡಿನ ಗಂಟು ಸಿಕ್ಕಾಗ ಎಚ್ಚರ ಆದಮೇಲೆ ನಾವು ಅದ್ರ ಬಗ್ಗೆ ಸಂತೋಷ ಪಡ್ತೇವಾ ಅಥವಾ ಹುಡುಕ್ತೇವಾ ಹುಡುಕೋದು ಇಲ್ಲ ಸಂತೋಷ ಪಡೋದು ಇಲ್ಲ ಹಾಗೇ ಆತ ನೋಡ್ತಾ ಇರ್ತಾನೆ ಯಾಕೆ ಅಂದರೆ ಅವನಿಗೆ ಆತ್ಮಲಾಭ ತನ್ನ ಸ್ವರೂಪದ ಲಾಭ ಆಗಿರ್ತದೆ ಹಾಗಾಗಿ ನಾತ್ಮಲಾಭಾತ್ ಪರೋ ಲಾಭ ಆತ್ಮಲಾಭಕ್ಕಿಂತ ಮಿಗಿಲಾದ ಲಾಭ ಇಲ್ಲದೇ ಇದ್ದರಿಂದ ಅವನು ಸದಾ ತೃಪ್ತನಾಗಿರ್ತಾನೆ ಈ ಹೊರಗಿನಿಂದ ಬಂದಂಥ ಯಾವುದರಿಂದಲೂ ಸಹ ಅವನಿಗೆ ತೃಪ್ತಿ ಇಲ್ಲ ಸಿಗದೇ ಇದ್ದರ ಬಗ್ಗೆ ಬೇಸರ ಇಲ್ಲ ಹೀಗೆ ಅವನಿಗೂ ಸಹ ಯಾವನು ಅನ್ಯಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಮಾತು ಇವನ ಅರುಶ್ಯತಿ ನ ದ್ವೇಷಿ ಅವನು ಯಾರ ಬಗ್ಗೂ ಸಹ ದ್ವೇಷ ಪಡೋದಿಲ್ಲ ಯಾಕೆ ದ್ವೇಷ ಪಡೋದಿಲ್ಲ ಅಂದರೆ ಅವನ ಆನಂದದ ಸಂಪತ್ತನ್ನು ಯಾವನೂ ಕದಿಯಲಾರ ಕದಿಯುವಂತಿದ್ದರೆ ಅಯ್ಯೋ ಅವನನ್ನು ಕದ್ದು ಬಿಟ್ಟ ಅಂತ ಬೇಸರ ಆಗ್ತಿತ್ತು ಹಾಗಾಗಿ ಇವನು ನನಗೆ ಕದ್ದು ಮೋಸ ಮಾಡಿದ ಅಥವಾ ನನಗೆ ಅನ್ಯಾಯ ಮಾಡಿದ ಅನ್ನೋದು ಇಲ್ಲ ಅನ್ಯಾಯ ಮಾಡಿದ್ರೆ ದೇಹಕ್ಕೆ ಮಾಡ್ಬೋದು ದೇಹ ತಾನಲ್ಲ ಅಂತ ಗೊತ್ತು ಅವನಿಗೆ ಇನ್ನು ಜ್ಞಾನ ಅದನ್ನು ಕದಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವನು ಯಾರನ್ನು ಸಹ ದ್ವೇಷಿಸೋದಿಲ್ಲ ಇನ್ನು ಬೇರೆ ಯಾರನ್ನೂ ಅವನನ್ನು ಬೇರೆ ಯಾರೋ ಅವನನ್ನು ದ್ವೇಷಿಸು ಸಹ ಅದ್ರ ಬಗ್ಗೆ ಸಹ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಹಾಗಾಗಿ ಯೋ ನ ಹೃಷ್ಯತಿ ನ ದ್ವೇಷಿ ಇಷ್ಟು ಹಿನ್ನೆಲೆಯಲ್ಲಿ ಇಲ್ಲಿಗೆ ಈ ಗುಣ ಸಾಕು ಅಂತ ಅಂದ್ಕೊಂಡು ಇಪ್ಪತ್ತೆರಡನೆಯ ಗುಣ ನ ಶೋಚತಿ ನ ಕಾಂಕ್ಷತಿ ಪ್ರಿಯವಾದ ವಸ್ತುವಿನ ಅಗಲುವಿಕೆಯಿಂದ ಆತ ಶೋಕಿಸುವುದಿಲ್ಲ ಮತ್ತು ದೊರಕದೇ ಇದ್ದದ್ರ ಬಗ್ಗೆ ಬಯಸೋದಿಲ್ಲ ಅವನಿಗೆ ಯಾಕೆ ಈ ಶೋಕ ಇಲ್ಲ ಅಂದರೆ ಪ್ರಿಯವಾದ ವಸ್ತುವಿನ ಅಗಲುವಿಕೆಯಿಂದ ಶೋಕ ಅಲ್ವಾ ಅವನಿಗೆ ಪ್ರಿಯವಾದ ವಸ್ತುವಿನ ಅಗಲುವಿಕೆ ಅನ್ನೋದೇ ಇಲ್ಲ ಯಾಕೆ ನಮಗೆಲ್ಲರಿಗೂ ಅತ್ಯಂತ ಪ್ರಿಯವಾದದ್ದು ಯಾವುದು ಆತ್ಮ ಬೃಹದಾರಣ್ಯಕ್ಕೆ ಉಪನಿಷತ್ತು ಹೇಳುತ್ತೆ ಆತ್ಮನಸ್ತು ಕಾಮಾಯ ಪ್ರಿಯಂ ಭವತಿ ನಾವು ಪ್ರೀತಿಸುವುದುಂಟಲ್ಲ ಬೇರೆ ಯಾರಿಗಾಗಿಯೂ ನಾವು ಯಾರನ್ನು ಪ್ರೀತಿಸುವುದಿಲ್ಲ ನಾವು ಪ್ರೀತಿಸುವುದು ನಮಗಾಗಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ವಿದ್ಯಾರಣ್ಯಮನೆಗಳು ಬಹಳ ಸುಂದರವಾಗಿ ಹೇಳ್ತಾರೆ ಆ ಮಾತನ್ನು ಚಿಕ್ಕ ಮಕ್ಕಳು ಸಿಕ್ಕಾಗ ನಾವು ಆ ಮಕ್ಕಳಿಗೆ ಮುತ್ತಿಡ್ತೇವೆ ಮುತ್ತಿಡುವವನಿಗೆ ಗಡ್ಡ ಮೀಸೆ ಬಂದಿರುತ್ತೆ ಆ ಗಡ್ಡ ಆ ಮಗುವಿಗೆ ಚುಚ್ಚುತ್ತಾ ಇರುತ್ತೆ ಆ ನೋವನ್ನು ತಾಳ್ಲಿಕ್ಕಾಗದೆ ಅದು ಅಳ್ತಾ ಇರುತ್ತೆ ಆದರೆ ಆ ಮಗುವನ್ನು ಪ್ರೀತಿಸೋದನ್ನು ಮುತ್ತಿಡೋದನ್ನು ಈತ ಬಿಡೋದಿಲ್ಲ ಹಾಗಿದ್ರೆ ಇಷ್ಟೆಲ್ಲ ಮಾಡ್ತಾ ಇರೋದು ಆ ಮಗುವಿಗೆ ಸಂತೋಷ ಆಗಲಿ ಅಂತಾನ ಮಗುವಿಗೆ ಸಂತೋಷ ಆಗಲಿ ಅಂತ ಆತ ಹೀಗೆ ಇದ್ರೆ ಅದು ಅಳ್ತಾ ಇದೆ ನಿಲ್ಲಿಸ್ಬೇಕಿತ್ತಲ್ವಾ ಹಾಗಿದ್ರೆ ನಾವು ಯಾವ್ಯಾವುದನ್ನು ಪ್ರೀತಿಸ್ತೇವೋ ಅದೆಲ್ಲದು ಸಹ ತನಗೆ ತಾನು ಅಂದರೆ ಯಾರು ಆತ್ಮನಿಗೆ ಆತ್ಮನಸ್ತಿಕಾಮಾಯ ಸರ್ವಂ ಪ್ರಿಯಂ ಭವತಿ ಗಂಡ ಹೆಂಡತಿ ಅಂತ ಹೇಳ್ತಾನೆ ನಾನು ನಿನ್ನನ್ನು ಎಷ್ಟೆಲ್ಲ ಪ್ರೀತಿಸ್ತೇನೆ ಗೊತ್ತಾ ಅಂತ ಬರೇ ಸುಳ್ಳು ಇವೆಲ್ಲ ಇವನು ಹೆಂಡತಿಯನ್ನು ಪ್ರೀತಿಸೋ ಹೆಂಡತಿಗೆ ಪ್ರೀತಿ ಆಗಲಿ ಅಂತಲ್ಲ ತನ್ನನ್ನೇ ಆ ಮೂಲಕ ಪ್ರೀತಿಸಿಕೊಳ್ತಾ ಇರ್ತಾನೆ ಹೆಂಡತಿ ಗಂಡನಿಗೆ ಹೇಳಿದರೂ ಸಹ ಲೌಕಿಕವಾಗಿ ಏನೋ ತೇಪೆ ಹಚ್ಚಬೋದು ಅದಕ್ಕೆ ಆದರೆ ಅಧ್ಯಾತ್ಮ ನೆಲೆಯಲ್ಲಿ ನಿಂತು ನೋಡಿದಾಗ ಯಾರೂ ಇನ್ನೊಬ್ಬರನ್ನು ಪ್ರೀತಿಸುವುದಿಲ್ಲ ಇನ್ನೊಬ್ಬರನ್ನು ಪ್ರೀತಿಸುವ ನೆಪದಿಂದ ತಮ್ಮನ್ನು ತಾವು ಪ್ರೀತಿಸಿಕೊಳ್ತಾರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭೋತಿ ಈ ಸುಳ್ಳು ಮಾತುಗಳನ್ನೆಲ್ಲ ಉಪನಿಷತ್ತು ಹೇಳೋದಿಲ್ಲ ಹಾಗಾಗಿ ಆತ ನ ಶೋಚತಿ ಯಾವುದ್ರ ಬಗ್ಗೂ ಸಹ ಶೋಕ ಪಡೋದಿಲ್ಲ ಯಾಕೆಂದರೆ ಅವನಿಗೆ ಅತ್ಯಂತ ಪ್ರಿಯವಾದಂಥ ಆತ್ಮವಸ್ತು ಅದರ ಸ್ವರೂಪ ತಾನೇ ಅಂತ ಗೊತ್ತಾಗಿದೆ ಹಾಗಾಗಿ ಅದರ ಅಗಲುವಿಕೆ ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ಅವನಿಗೆ ಶೋಕ ಆಗೋದಿಲ್ಲ ಅದೇ ತನ್ನ ಸ್ವರೂಪ ಹಾಗಾಗಿ ಅದರಿಂದ ತಾನು ಬೇರೆ ಆಗುವ ಸಾಧ್ಯತೆ ಇಲ್ಲ ತನಗೂ ಅದಕ್ಕೂ ಸಹ ದೂರ ಆಗುವ ಸಂದರ್ಭ ಇಲ್ಲ ಇನ್ನು ದೊರಕದೇ ಇದ್ದದ್ರ ಬಗ್ಗೆ ಆತ ಏನಾರು ಬಯಸ್ತಾನ ಅಂದರೆ ಅದನ್ನು ಬಯಸೋದಿಲ್ಲ ಯಾಕೆಂದರೆ ನಾವೆಲ್ಲರೂ ಸಹ ಬೇರೆ 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 ವಸ್ತುಗಳನ್ನು ಬಯಸ್ತೇವಲ್ಲ ಯಾಕೆ ಬಯಸ್ತೇವೆ ಆ ವಸ್ತುವಿಗಾಗಿ ನಾವು ಆ ವಸ್ತುವನ್ನು ಬಯಸ್ತೇವೋ ಅಥವಾ ನಮಗಾಗಿ ಬಯಸ್ತೇವೋ ಅಥವಾ ನಮ್ಮ ಸುಖಕ್ಕಾಗಿ ಬಯಸ್ತೇವೋ ಈಗ ನಾವೊಂದು ವಾಹನ ತಗೊಂಡ್ವಿ ಆ ವಾಹನ ತಗೊಂಡಿದ್ದು ವಾಹನಕ್ಕಾಗಿಯೋ ನಮಗೋ ಒಂದು ಸೈಟ್ ತಗೊಂಡ್ವಿ ಆ ಸೈಟ್ ತಗೊಂಡಿದ್ದು ಸೈಟಿಗಾಗಿಯೋ ನಮಗೋ ವಿಚಾರ ಮಾಡ್ತಾ ಹೋಗಿ ನಾವು ಏನೇ ಮಾಡಿದರೂ ಸಹ ನಮ್ಮ ಕೆಲಸ ಎಲ್ಲ ಆತ್ಮಕೇಂದ್ರಿತವಾಗಿಯೇ ಇರ್ತದೆ ಹಾಗಾಗಿ ಅವನಿಗೆ ಅಂದರೆ ಈ ದೊರಕದೇ ಇದ್ದದ್ದನ್ನು ಆತ ಬಯಸೋದು ಅಂತ ಇಲ್ವೇ ಇಲ್ಲ ಎಲ್ಲವನ್ನೂ ಸಹ ದೊರಕಿಸಿಕೊಳ್ಳುವುದು ನಮಗೋಸ್ಕರ ನಮಗೆ ಅಂದರೆ ತಾನು ಆತ್ಮ ಅದು ಅವನಿಗೆ ಸಿಕ್ಕಿದ್ದರಿಂದ ಆತ ಯಾವುದನ್ನು ಸಹ ಸಿಗದೇ ಇದ್ದದ್ದನ್ನು ಪುನಃ ಬಯಸುವುದಿಲ್ಲ ಯಾಕೆಂದರೆ ಎಲ್ ಯಾವ ಒಂದು ಸಿಕ್ಕಿದರೆ ಎಲ್ಲವುದೂ ಸಿಕ್ಕಂತಾಗತ್ತೋ ಅದು ಅವನಿಗೆ ಸಿಕ್ಕಿದೆ ಹಾಗಾಗಿ ಅವನಿಗೆ ದೊರಕದೇ ಇರುವುದು ಅನ್ನೋದೇ ಇಲ್ಲ ನಮಗುಂಟು ಅಷ್ಟೇ ಯಾಕೆ ಕೇಳಿದರೆ ನಾವಿನ್ನೂ ಸಹ ದೇಹಾತ್ಮವಾದಿಗಳಾಗಿಯೇ ನಿಂತಿದ್ದರಿಂದ ಇಲ್ಲಿಗೆ ಈ ಗುಣವೂ ಸಹ ಸಾಕು ಅಂತ ಅಂದ್ಕೊಳ್ಳೋಣ ಮತ್ತು ಇಪ್ಪತ್ತ್ಮೂರನೇ ಲಕ್ಷಣ ಶುಭಾಶುಭ ಪರಿತ್ಯಾಗಿ ಅಂತ ಶುಭ ಅಶುಭ ಅಂದರೆ ಒಳ್ಳೆಯದು ಕೆಟ್ಟದ್ದು ಈ ಎರಡನ್ನೂ ಸಹ ಬಿಟ್ಟವನು ಅಂದರೆ ಅವನು ಶುಭ ಕರ್ಮವನ್ನೂ ಮಾಡೋದಿಲ್ಲ ಕೆಟ್ಟ ಕರ್ಮವನ್ನು ಸಹ ಆತ ಮಾಡೋದಿಲ್ಲ ಅಂದರೆ ಆತ ಈ ಶುಭ ಅತೀತ ಎರಡರಿಂದಲೂ ಸಹ ಆತ ದಾಟಿ ಹೋದವನು ಯಾಕೆ ಅಂದರೆ ಆತನಿಗೆ ಈ ಎರಡೂ ಸಹ ಸಮಾನ ಶುಭ ಅಶುಭ ಅನ್ನೋದು ಲೋಕದ ದೃಷ್ಟಿಯಲ್ಲಿ ಎರಡಿದ್ದಾಗ ಮಾತ್ರ ಇದು ಶುಭ ಅದು ಅಶುಭ ಅಂತ ಒಂದೇ ಇದ್ದಾಗ ಯಾವುದು ಶುಭ ಯಾವುದು ಅಶುಭ ಉಂಟ ಇಲ್ಲ ಈ ಶುಭ ಅಶುಭ ಇವೆಲ್ಲ ಸಾಪೇಕ್ಷಿಕವಾದವುಗಳು ನಿರಪೇಕ್ಷಿಕವಾದವುಗಳಲ್ಲ ಹಾಗಾಗಿ ಅವನಿಗೆ ಶುಭವೂ ಇಲ್ಲ ಅಶುಭವೂ ಇಲ್ಲ ಇಷ್ಟು ಹಿನ್ನೆಲೆಯಲ್ಲಿ ಈ ಗುಣ ಸಾಕೊಂದು ಅಂದ್ಕೊಂಡು ಮತ್ತೆ ಹದಿನೆಂಟನೆಯ ಮತ್ತು ಹತ್ತೊಂಬತ್ತನೆಯ ಶ್ಲೋಕ ಯಾಕೆಂದರೆ ನಮಗೆ ಉಳಿದಿರೋದು ಇನ್ನೊಂದು ಸ್ವಲ್ಪ ಹೊತ್ತು ಮತ್ತು ನಾಳೆ ಅದಕ್ಕೋಸ್ಕರ ಈ ಅಧ್ಯಾಯವನ್ನು ಮುಗಿಸುವ ಹಿನ್ನೆಲೆಯಲ್ಲಿ ಹದಿನೆಂಟನೇ ಶ್ಲೋಕ ಮತ್ತು ಹತ್ತೊಂಬತ್ತು ಸಮಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತ ಆ ಶ್ಲೋಕದಲ್ಲಿ ಕ್ರಿಯಾಪದ ಇಲ್ಲ ಹಾಗಾಗಿ ಹತ್ತೊಂಬತ್ತನೇ ಶ್ಲೋಕವನ್ನು ಹೇಳಿಕೊಂಡು ಬಿಡಬೇಕು ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ವೇ ಪ್ರಿಯೋ ನರಹ ಇದಿಷ್ಟು ಈ ಶ್ಲೋಕ ಯಾವಾತ ಶತ್ರುವಿನಲ್ಲಿಯೂ ಮತ್ತು ಮಿತ್ರನಲ್ಲಿಯೂ ಮಾನ ಅವಮಾನಗಳಲ್ಲಿಯೂ ಶೀತ ಉಷ್ಣ ಸುಖ ದುಃಖಗಳಲ್ಲಿಯೂ ಯಾವ ವಿಕಾರವೂ ಇಲ್ಲದೆ ಸಮಚಿತ್ತನಾಗಿ ಸರ್ವ ವಿಷಯಗಳಲ್ಲಿಯೂ ಸಂಘವನ್ನು ತೊರೆದಿರ್ತಾನೋ ಇದಿಷ್ಟು ಹದಿನೆಂಟನೇ ಶ್ಲೋಕದ ಅರ್ಥ ಮತ್ತು ಯಾರು ನಿಂದಿಸಲಿ ಅಥವಾ ಹೊಗಳಲಿ ಸಮಬುದ್ಧಿಯಾಗಿರ್ತಾನೋ ವಾಗಿಂದ್ರಿಯವನ್ನು ಬಿಗಿಯಾಗಿ ಹಿಡಿದುಕೊಂಡಿರ್ತಾನೋ ಶರೀರ ಸ್ಥಿತಿಗೆ ಬೇಕಾದಷ್ಟನ್ನು ಮಾತ್ರ ಯಾವುದು ಸಿಕ್ಕಿದರೂ ಅದರಿಂದ ಪಡ್ತಾನೋ ಗೊತ್ತಾದ ಅಂದರೆ ನಿರ್ದಿಷ್ಟವಾದ ಒಂದು ಸ್ಥಳವೇ ಯಾವನಿಗೆ ಇರೋದಿಲ್ವೋ ಪರಮಾರ್ಥ ವಿಚಾರದಲ್ಲಿ ದೃಢವಾದ ನಿಶ್ಚಯ ಯಾವನಿಗಿರ್ತದೆಯೋ ಅಂಥ ಭಕ್ತಿಶಾಲಿಯಾದಂಥ ಮನುಷ್ಯ ನನಗೆ ಅತ್ಯಂತ ಪ್ರಿಯ ಇದಿಷ್ಟು ಈ ಎರಡು ಶ್ಲೋಕಗಳಲ್ಲಿ ಬರುವಂತಹ ಗುಣಗಳು ಹದಿನೆಂಟನೆಯ ಶ್ಲೋಕ ಸಮಶತ್ರುವು ಚ ಮಿತ್ರೇ ಚ ಆತ ಹೇಗಿರ್ತಾನೆ ಅಂದರೆ ಶತ್ರು ಮತ್ತು ಮಿತ್ರ ಈ ಇಬ್ಬರಲ್ಲಿಯೂ ಸಹ ಆತ ಸಮನಾಗಿ ಇರ್ತಾನೆ ಶತ್ರು ಅಂದರೆ ಯಾರು ಮಿತ್ರ ಅಂದರೆ ಯಾರು ನಮಗೆ ಪ್ರತಿಕೂಲವಾದದ್ದನ್ನು ಮಾಡುವವನು ಶತ್ರು ಅನುಕೂಲವಾದದ್ದನ್ನು ಮಾಡುವವನು ಮಿತ್ರ ಈ ಇಬ್ಬರಲ್ಲೂ ಸಹ ಆತ ಸಮ ಆದರೆ ನಾವು ಹೀಗಿರ್ತೇವೋ ಅಂತ ಪ್ರಶ್ನೆ ನಾವು ಹಾಗಿರಲಿಕ್ಕೆ ಆಗೋದಿಲ್ಲ ಯಾಕೆ ನಾವು ಅಕ್ಷರೋಪಾಸಕರು ಅಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಹೇಗೆ ಆತ ಈ ಎರಡೂ ಸ್ಥಿತಿಯಲ್ಲೂ ಸಹ ಅಂದರೆ ಇಬ್ಬರಲ್ಲೂ ಸಹ ಆತ ಸಮನಾಗಿರ್ತಾನೆ ಅನ್ನೋದಕ್ಕೆ ಈ ಹಿಂದೆ ನಾನು ಹೇಳಿದ್ದೆ ಅದನ್ನು ಈ ಮಾತನ್ನು ಭಗವತ್ಪಾದರು ತಮ್ಮ ಮೋಹ ಮುದ್ಗರದಲ್ಲೂ ಹೇಳ್ತಾರೆ ಶತ್ರು ಮಿತ್ರೆ ಅಂತ ಹೇಳ್ತಾ ಸುದೀರ್ಘವಾಗಿ ಆ ಮಾತನ್ನು ವಿವರಿಸ್ತಾರೆ ಶತ್ರು ಮಿತ್ರೆ ಪುತ್ರೇ ಬಂಧೌ ಮತ್ತು ಮಾಕುರು ಯತ್ನಂ ವಿಗ್ರಹ ಸಂಧೌ ಶತ್ರುವಿನಲ್ಲೂ ಮತ್ತು ಮಿತ್ರನಲ್ಲೂ ಸಹ ಸಮನಾಗಿ ಇರ್ತಾನೆ ಯಾಕೆ ಶತ್ರುವಿನಲ್ಲಿ ಮಿತ್ರನಲ್ಲಿ ಆತ ಸಮನಾಗಿ ಇರ್ತಾನೆ ಅಂದರೆ ಅದಕ್ಕೊಂದು ಕಾರಣ ಉಂಟು ನಾವು ಶತ್ರುವಿನ ಬಗ್ಗೆ ಇವನು ನಮ್ಮ ಶತ್ರು ಅಂತ ಹೇಳುವಾಗ ನಮ್ಮ ಮನಸ್ಸು ಯಾವುದಕ್ಕೊಳಗಾಗತ್ತೆ ಕೋಪಕ್ಕೆ ಒಳಗಾಗತ್ತೆ ಕೋಪ ಅಂದ್ರೇನು ಅದೊಂದು ಮನಸ್ಸಿನ ವೃತ್ತಿ ಅಲ್ವಾ ನಾವು ಅವನ ಬಗ್ಗೆ ಕೋಪಿಸಿಕೊಂಡಾಗ ಆ ಚಿತ್ತದ ವೃತ್ತಿ ಏನಾಗುತ್ತೆ ಕೇಳಿದರೆ ಅದು ಜಾಗೃತವಾಗ್ತಾ ಇರುತ್ತೆ ಅಂದರೆ ವಿಶೇಷವಾಗಿ ಕೆಲಸ ಮಾಡ್ತಾ ಇರುತ್ತೆ ಅವನ ಬಗ್ಗೆನೇ ಯೋಚಿಸ್ತಾ 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 ಇರುತ್ತೆ ಸಿಟ್ಟು ಹೆಚ್ಚಾಗ್ತಾ ಇರುತ್ತೆ ಸಿಟ್ಟನ್ನು ಬೆಂಕಿಗೆ ಹೋಲಿಸ್ತಾರೆ ನಮ್ಮ ಮನಸ್ಸಿನಲ್ಲಿ ಸಿಟ್ಟು ಎನ್ನುವಂಥ ಬೆಂಕಿ ಹೆಚ್ಚಾದಷ್ಟು ಸಹ ನಷ್ಟ ನಮಗೋ ಅಥವಾ ನಾವು ಯಾವನ ಬಗ್ಗೆ ಕೋಪಿಸಿಕೊಂಡಿದ್ದೇವೋ ಅವನಿಗೋ ಬೆಂಕಿಯ ಸ್ವಭಾವ ತಾನು ಎಲ್ಲಿ ಇದೆಯೋ ಅಲ್ಲಿ ಮೊದಲು ಸುಡುತ್ತೆ ಅದು ಅಲ್ವಾ ಹಾಗಾಗಿ ಈ ಮಾತನ್ನು ರಾಮಾಯಣದ ಆಂಜನೇಯ ಬಹಳ ಸುಂದರವಾಗಿ ಹೇಳ್ತಾನೆ ಕ್ರುದ್ಧ ಪಾಪಂನ ಕುರಿಯಾತ್ ಕಹ ಶತ್ರುವಿನ ಬಗ್ಗೆ ಆತ ಕೋಪಿಸಿಕೊಳ್ಳೋದಿಲ್ಲ ಯಾಕೆಂದರೆ ಕೋಪಿಸಿಕೊಂಡ್ರೆ ಆ ಶತ್ರುವಿಗಾಗುವ ಅನ್ಯಾಯಕ್ಕಿಂತಲೂ ತನಗೇ ಅನ್ಯಾಯ ಅಂತಾನೆ ಯಾಕೆಂದರೆ ಕೋಪ ಬಂದಾಗ ಮನುಷ್ಯ ಮಾಡಬಾರದ ತಪ್ಪನ್ನು ಮಾಡ್ತಾನೆ ಮತ್ತಷ್ಟೇ ಅಲ್ಲ ಕ್ರುದ್ಧೋ ಹನ್ಯಾತ್ ಗುರೂನಪಿ ಆ ಕೋಪ ಬಂದಾಗ ವಿಚಾರ ಮಾಡೋ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಹಾಗಾಗಿ ಹಿರಿಯರನ್ನು ಸಹ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಮತ್ತಷ್ಟೇ ಅಲ್ಲ ಸಾಧೂನ್ ಅಧಿಕ್ಷಿಪತಿ ಸಜ್ಜನರನ್ನು ಹೀಯಾಳಿಸ್ತಾನೆ ಆ ಸಂದರ್ಭದಲ್ಲಿ ವಾಚ್ಯ ವಾಚ್ಯಂ ನಜಾನಾತಿ ಇದು ಆಡಬೇಕಾದ ಮಾತು ಇದು ಆಡಬಾರದ ಮಾತು ಅಂತಲೂ ಸಹ ಆತ ವಿಚಾರ ಮಾಡುವುದಿಲ್ಲ ಹಾಗಾಗಿ ಅಲ್ಲಿಗೆ ಆತ ಒಂದು ಮಾತು ಹೇಳ್ತಾನೆ ಕೋಪಿಸಿಕೊಂಡವನಿಗೆ ಮಾಡಬಾರದ್ದು ಯಾವುದೂ ಇಲ್ಲ ಅವನು ಏನು ಬೇಕಾದರೂ ಮಾಡ್ತಾನೆ ಏನು ಬೇಕಾದರೂ ಮಾಡ್ತಾನೆ ಅಂದರೆ ಇಷ್ಟೆಲ್ಲ ಮಾಡುವಾಗ ಅವನ ಮನಸ್ಸು ಏನಾಗಿರುತ್ತೆ ಅಂದರೆ ಪೂರ್ತಿ ಅದು ದಗ್ಧವಾಗಿರ್ತದೆ ವಿಚಾರ ಮಾಡುವ ಶಕ್ತಿಯನ್ನು ಕಳ್ಕೊಂಡಿರ್ತದೆ ಇದು ಅವನಿಗೆ ನಷ್ಟವೇ ಅಷ್ಟೇ ಹೊರತು ಯಾರ ಬಗ್ಗೆ ಕೋಪಿಸಿಕೊಳ್ತಾನೋ ಅವನಿಗೆ ಅಲ್ಲ ಹಾಗಾಗಿ ಶತ್ರುವಿನ ಬಗ್ಗೆ ಆತ ಕೋಪಿಸಿಕೊಳ್ಳೋದಿಲ್ಲ ಅವನಿಗೆ ಗೊತ್ತು ಕೋಪಿಸಿಕೊಂಡ್ರೆ ನಷ್ಟ ನನಗೆ ಅಂತ ನಮಗಿದು ಗೊತ್ತಿಲ್ಲ ನಾವು ಕೋಪಿಸಿಕೊಳ್ತೇವೆ ಮತ್ತು ಮುಂದಿನ ಶಬ್ದ ಉಂಟು ಮಿತ್ರೇಚ ಸಮ ಮಿತ್ರರಲ್ಲಿ ನಮಗೆ ಅತಿಯಾದ ಸ್ನೇಹ ಅವನಿಗೆ ಅತಿಯಾದ ಸ್ನೇಹವೂ ಇಲ್ಲ ಯಾಕೆ ಅಂದರೆ ಅದಕ್ಕೂ ಒಂದು ಕಾರಣ ಉಂಟು ಈ ಮನಸ್ಸುಂಟಲ್ಲ ಇದು ಕೋಪಾವೃತವಾದಾಗಲೂ ಬಹಿರ್ಮುಖವಾಗಿಯೇ ಹೋಗ್ತಾ ಇರ್ತದೆ ಅತ್ಯಂತ ಸ್ನೇಹಾವೃತವಾದಾಗಲೂ ಬಹಿರ್ಮುಖವಾಗಿಯೇ ಹೋಗ್ತಾ ಇರ್ತದೆ ಅಂದರೆ ನಮ್ಮ ಈ ಸ್ನೇಹಮೂಲ ದುಃಖಾನಿ ಸ್ನೇಹಾನಿ ಭಯ ಚೋಕಹರ್ಷೌ ಸರ್ವಂ ಸ್ನೇಹಾತ್ ಪ್ರವರ್ತತೆ ಈ ಭಯ ಶೋಕ ಇದೆಲ್ಲವೂ ಸಹ ಸ್ನೇಹದಿಂದಲೇ ಆಗುವಂಥದ್ದು ಯಾಕೆ ಕೇಳಿದರೆ ಉದಾಹರಣೆಗೆ ನಮ್ಮವ್ರು ಯಾರೋ ಬರಬೇಕಿತ್ತು ಫ್ಲೈಟಲ್ಲಿ ಏನೋ ಅದು ಕ್ರ್ಯಾಶ್ ಆಗಿಬಿಡ್ತು ಅಂತ ಸುದ್ದಿ ಬಂತು ಅಯ್ಯೋ ನಮ್ಮವ್ರು ನಮ್ಮವ್ರಿದ್ದರೋದ್ರೊಳಗೆ ಅಂತ ಯಾಕೆ ಸ್ನೇಹ ನಮ್ಮವ್ರು ಯಾರೂ ಇಲ್ಲ ಅಂತಾದರೆ ಏನಾರು ಆಗಲಿ ಬಿಡಿ ಅಂದರೆ ಈ ಸ್ನೇಹ ಉಂಟಲ್ಲ ಭಯಕ್ಕೆ ಕಾರಣ ಅದು ಎಲ್ಲದಕ್ಕೂ ಸಹ ಆಯಾಸ ಅದರಿಂದಲೇ ಈ ಅತಿಯಾದ ಭಯದಿಂದ ಆಯಾಸ ಮತ್ತು ಅದರಿಂದಲೇ ಶೋಕ ಹಾಗಾಗಿ ನಮ್ಮ ಶೋಕಕ್ಕೆ ನಮ್ಮ ಆಯಾಸಕ್ಕೆ ನಮ್ಮ ಭಯಕ್ಕೆ ಕಾರಣ ಯಾವುದು ಅಂದರೆ ಅತಿಯಾದ ಸ್ನೇಹ ಕಾಳಿದಾಸ ಹೇಳ್ತಾನೆ ಅತಿ ಸ್ನೇಹ ಪಾಪಶಂಖಿ ಅಂತ ನಮಗೆ ಯಾರ ಬಗ್ಗೆ ಅತಿಯಾದ ಸ್ನೇಹ ಇರ್ತದೆಯೋ ಯಾವಾಗಲೂ ಮನಸ್ಸು ಅವರ ಬಗ್ಗೆ ಕೆಟ್ಟದ್ದನ್ನೇ ಯೋಚಿಸ್ತಾ ಇರುತ್ತಂತೆ ಅಂದರೆ ಅವ್ರಿಗೆ ಹೀಗಾಗ್ಬಿಡುತ್ತೇನೋ ಇಂಥ ಅನ್ಯಾಯ ಏನು ತೊಂದರೆ ಆದರೂ ಏನು ಒಳ್ಳೆಯದನ್ನು ಯೋಚನೆ ಮಾಡೋದಿಲ್ಲ ಅವ್ರ ಬಗ್ಗೆ ಅಂತ ಪ್ರಶ್ನೆ ಇಷ್ಟೇ ಹೀಗೆ ಇನ್ನೊಬ್ಬರ ಬಗ್ಗೆನೇ ಹೊರಮುಖವಾಗಿ ನಿನ್ನ ಮನಸ್ಸು ಯೋಚಿಸ್ತಾ ಯೋಚಿಸ್ತಾ ಹೋದರೆ ಅಷ್ಟು ಹೊತ್ತು ನೀನು ಆತ್ಮಚಿಂತನೆಯಿಂದ ದೂರ ಸರಿದಂತೆ ಆಗಲಿಲ್ವಾ ಅನ್ಯಾಯ ಆ ಸ್ನೇಹಿತರಿಗೋ ನಿನಗೋ ಹೇಳಿ ಅಲ್ಲಿ ಏನು ಹೇಳ್ದಂಗಾಯಿತು ಕ್ರೋಧ ಮಾಡಿಕೊಂಡ್ರೆ ನಮಗೆ ಎಷ್ಟು ನಷ್ಟವೋ ಅತಿಯಾದ ಸ್ನೇಹವೂ ಅಷ್ಟೇ ನಷ್ಟ ಈ ವಿಚಾರ ಅವನಿಗೆ ಗೊತ್ತು ಯಾರಿಗೆ ಅಕ್ಷರೋಪಾಸಕನಿಗೆ ಜ್ಞಾನಿಗೆ ಹಾಗಾಗಿ ಆತ ಯಾರ ಬಗ್ಗೂ ಸಹ ಶತ್ರು ಭಾವನೆಯಿಂದ ವರ್ತಿಸೋದಿಲ್ಲ ಭಾವನೆಯಿಂದಲೂ ವರ್ತಿಸೋದಿಲ್ಲ ಆತ ಹೇಗಿರ್ತಾನೆ ಕೇಳಿದರೆ ಸ್ಫಟಿಕ ಸ್ಫಟಿಕದ ಎದುರಿನಲ್ಲಿ ನೀವು ಏನು ವಸ್ತು ಇಡ್ತೀರೋ ಆ ವಸ್ತುವಿನ ಬಣ್ಣವನ್ನು ತೋರಿಸುತ್ತೆ ಅದು ಆ ಬಣ್ಣವನ್ನು ತಾನು ಅನಿಸ್ಕೊಳ್ಳೋದಿಲ್ಲ ನೀವು ಕೆಂಪು ಹೂವು ಬಣ್ಣವನ್ನು ಇಟ್ಟರೆ ಕೆಂಪು ಬಣ್ಣ ತೋರಿಸುತ್ತೆ ಈ ಕಡೆಯಿಂದ ನೋಡಿದರೆ ನೀಲಿ ಬಣ್ಣವನ್ನಿಟ್ಟರೆ ನೀಲಿ ಬಣ್ಣ ತೋರಿಸುತ್ತೆ ಅಯ್ಯೋ ಸ್ಫಟಿಕ ನೀಲಿಯಾಗಿದೆಯಲ್ಲ ಅಂದರೆ ಹೌದು ನೀಲಿಯಾಗಿ ತೋರ್ತದೆ ಆದರೆ ಅದಕ್ಕೆ ನಿಜವಾಗಿ ಬಣ್ಣ ಉಂಟೋ ಇಲ್ಲ ಯಾಕೆ ಅಂದರೆ ಅದು ಶುದ್ಧ ಹಾಗಾಗಿ ಸಮಶತ್ರುವು ಚ ಮಿತ್ರೇ ಚ ಮತ್ತು ಮುಂದಿನ ಮಾತು ತಥಾ ಮಾನಪಮಾನಯೋಹೋ ಮಾನ ಅಪಮಾನಗಳಲ್ಲೂ ಸಹ ಆತ ಸಮಾನನಾಗಿ ಇರ್ತಾನೆ ನಾನು ಮೊನ್ನೆ ಒಂದು ಉದಾಹರಣೆ ಕೊಟ್ಟಿದ್ದೆ ಊಟದ ಸಂದರ್ಭದಲ್ಲಿ ಇಂಥ ಒಂದು ಪರಿಸ್ಥಿತಿ ಆವಾಗ ಆ ಜ್ಞಾನಿಗಳು ಹೇಗೆ ನೆಡ್ಕೊಂಡ್ರು ಅಂತ ಹಿಂದೂ ಒಂದು ಸಲ ನಾನು ಹೇಳಿದ್ದೆ ನಮ್ಮ ಊರಿನಲ್ಲೇ ಒಬ್ಬರು ಮಹಾ ಅವಧೂತರಿದ್ದರು ಅವರು ದೇಹ ಭಾವವನ್ನು ಮೀರಿ ನಿಂತುಬಿಟ್ಟಿದ್ದರು ದಿನವೂ ಅಲ್ಲೊಂದು ಮಠ ಆ ಮಠದಿಂದ ಮೂರು ಫರ್ಲಾಂಗ್ ದೂರದಲ್ಲಿ ಒಂದು ನದಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಿದ್ರು ಅತ್ಯಂತ ವಿರಕ್ತ ಸ್ಥಿತಿಗೆ ಹೋದಾಗ ಅದು ಒಂದು ದಿನ ಅವರು ಮೈ ಮೇಲೆ ಬಟ್ಟೆಯೇ ಇಲ್ಲದೆ ದಿಗಂಬರರಾಗಿ ಬಂದು ನಿಂತುಬಿಟ್ರು ಆ ಸಂದರ್ಭದಲ್ಲಿ ಯಾರೋ ಕೆಲ ಜನ ಅವಿವೇಕಿಗಳು ಅವರನ್ನು ಏನೇನೋ ಎಲ್ಲ ಹೇಳಿ ಅವರಿಗೆ ಕಲ್ಲಿಂದ ಹೊಡೆದ್ರು ಕೋಲಿಂದ ದೂರಿಂದ ಬೀಸಿ ಹೊಡೆದ್ರು ಅವರ ಮೈಯಲ್ಲಿ ರಕ್ತ ಸುರಿತು ಆದರೆ ಅವರಿಗೆ ಕೋಪ ಮಾತ್ರ ಬಂದೇ ಇಲ್ಲ ತನಗಿವರು ಅವಮಾನಿಸಿದರು ಅಂತ ಯಾರತ್ರೂ ಹೇಳಲಿಲ್ಲ ಅವರು ಅವರು ಎಂಥ ಸ್ಥಿತಿ ಹೋಗಿದ್ದರು ಅನ್ನೋದು ಲೋಕದ ಜನರಿಗೆ ಅವಿವೇಕಿಗಳು ಹೇಗೆ ಗೊತ್ತಾಗುತ್ತೆ ತಕ್ಷಣ ಅಲ್ಲಿದ್ದಂತಹ ಆಯತಿಗಳು ಇನ್ನು ಇವರಿಗೆ ತಡ ಮಾಡಬಾರ್ದು ಅಂಥೇಳಿ ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ ಅದನ್ನು ಕೊಟ್ಟು ಕೈಗೆ ಕಮಂಡಲು ಕೊಟ್ಟು ಅಲ್ಲೇ ಅವರಿಗೆ ಪ್ರೇಷವನ್ನು ಪ್ರಣವವನ್ನು ಉಪದೇಶಿಸಿ ನಡಿ ಅಂಥೇಳಿ ಉತ್ತರ ದಿಕ್ಕಿನ ಕಡೆ ಗಾರಿ ತು ಆ ಕ್ಷಣದಿಂದ ಅಲ್ಲಿಂದ ಹೊರಟೋಗ್ಬಿಟ್ರು ಅವರು ವಿಚಾರ ಮಾಡಿ ಒಬ್ಬ ಅತ್ಯಂತ ವಿರಕ್ತನ ಅಲ್ಲದೆ ಇದ್ದರೆ ಇದು ಸಾಧ್ಯವ ಹೋದವರು ಹನ್ನೆರಡು ವರ್ಷ ಎಲ್ಲಿ ಹೋದರು ಅಂತ ಯಾರಿಗೂ ಗೊತ್ತಿಲ್ಲ ಅವರು ಆಮೇಲೆ ಬಂದರು ಅಷ್ಟೊತ್ತಿಗೆ ಅವರು ನಿಮಗೆ ಗೊತ್ತಿರಬೇಕು ಸಜ್ಜನಗಡದ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು ಅಂತ ಅವರು ಇವರನ್ನು ಗುರುತಿಸಿದರು ಆಗ ಅವರು ಹೇಳಿದರು ಅವಧೂತ ಹೀಗೆ ಇರಬೇಡ ಅಂಥೇಳಿ ಅವರು ಅವರಿಗೆ ಕಾವಿ ಬಟ್ಟೆಯನ್ನು ಕೊಟ್ಟರು ಅಲ್ಲಿವರಿಗೂ ಇವರು ಕೊಟ್ಟು ವ್ಯಾಘ್ರಾಜನವೇ ಅವರಿಗೆ ಆಮೇಲೆ ಬಂದು ಒಂದು ಕಡೆಗೆ ಕುಳಿತರು ಅದೊಂದು ತಪೋಭೂಮಿ ಆಗೋಯ್ತು ಹಾಗಾಗಿ ಆ ಮಾನಪಮಾನ ಆಮೇಲೆ ಹೊಡೆದವರಿಗೂ ಜ್ಞಾನೋದಯ ಆಯಿತು ಏನು ಮಾಡ್ತೀರ ಫಾಸ್ಟ್ ಇಸ್ ಫಾಸ್ಟ್ ಆದದ್ದಾಗೋಯಿತು ಅಷ್ಟೇ ಅಲ್ವಾ ಆದರೆ ಅವರು ಮಾತ್ರ ಅವರನ್ನೂ ಸಹ ಇಂಥವ್ರು ಹೀಗೆ ಮಾಡೋದು ಅಂತ ಹೇಳಲೂ ಇಲ್ಲ ಹೇಳೂ ಇಲ್ಲ ಆದರೆ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಿದ್ದಾರೆ ಹೊಡೆದವರು ಇವತ್ತಿಗೂ ಸಹ ಆ ಹಿನ್ನೆಲೆಯಲ್ಲಿ ಮಾನಪಮಾನಯೋಹೋ ತುಲ್ಯ ಅಂತ ಮತ್ತೆ ಮುಂದಿನ ಮಾತು ಇಪ್ಪತ್ತಾರನೆಯದು ಶೀತೋಷ್ಣ ಸುಖ ದುಃಖೇಶು ಸಮ ಶೀತ ಮತ್ತು ಉಷ್ಣ ಸುಖ ದುಃಖ ಈ ನಾಲ್ಕರಲ್ಲೂ ಸಹ ಆತ ಹೇಗಿರ್ತಾನೆ ಕೇಳಿದರೆ ಸಮನಾಗಿ ಇರುತ್ತಾನೆ ಅಂದರೆ ನಮಗೆ ಹೀಗಿರಲಿಕ್ಕಾಗೋದಿಲ್ಲ ನಾವು ತುಂಬ ಬೇಸಿಗೆಯಲ್ಲಿ ಫ್ಯಾನ್ ಗಾಳಿ ಬೇಕು ಅಂತ ಶೀತವನ್ನೇ ಬಯಸ್ತೇವೆ ಅಕಸ್ಮಾತ್ ಕರೆಂಟ್ ಹೋಗಿ ತಿರುಗುವ ಫ್ಯಾನು ನಿಂತೋದ್ರೆ ಆ ಫ್ಯಾನಿಗೂ ಬೈತೇವೆ ಕರೆಂಟಿಗೂ ಬೈತೇವೆ ಹೊರಗಡೆ ವಾತಾವರಣಕ್ಕೂ ಬೈತೇವೆ ಅಲ್ವಾ ಯಾಕೆ ಅಂದರೆ ನಮಗೆ ಒಂದು ಸತ್ಯ ಇಲ್ಲಿ ಹೋಗಿರ್ತದೆ ಈ ಶೀತ ಮತ್ತು ಉಷ್ಣ ಸುಖ ಮತ್ತು ದುಃಖ ಇವೆಲ್ಲ ಅವು ಒಂದೊಂದೇ ಅಲ್ಲ ಅವೆಲ್ಲ ಟ್ರಿನ್ಸ್ ಅವಳಿಗಳು ಈ ಅವಳಿಗಳಲ್ಲಿ ನಾವು ಒಂದನ್ನು ಮಾತ್ರ ನಮಗೆ ಬೇಕು ಅಂತ ಬಯಸಿ ಇನ್ನೊಂದು ಬೇಡ ಅಂತ ಹೇಳುವ ಅಧಿಕಾರ ನಮಗಿಲ್ಲ ಯಾಕೆಂದರೆ ಅವು ಅವಳಿಗಳಾದದ್ದೇ ಅದಕ್ಕೆ ಕಾರಣ ಈ ಅವಳಿಗಳಲ್ಲಿ ನೀನು ಒಂದನ್ನು ಅಪ್ಪಿಕೊಂಡ್ರೆ ಇನ್ನೊಂದು ಬೇಡ ಅಂತ ಹೇಳಿದ್ರು ಸಹ ನೀನು ಅದನ್ನು ಒಪ್ಪಿಕೊಳ್ಳಲೇಬೇಕು ಯಾಕೆಂದ್ರೆ ನೀನು ಮೊದಲನೇದನ್ನು ಸ್ವೀಕರಿಸಿದ್ದೇ ಎರಡನೇದನ್ನು ಒಪ್ಪಿಕೊಳ್ಳುವುದಕ್ಕೆ ಕಾರಣ ನಾವೇನು ಮಾಡ್ತೇವೆ ಹೇಳದ್ನಲ್ಲ ಉದಾಹರಣೆನ ಬೇಸಿಗೆಯಲ್ಲಿ ಫ್ಯಾನ್ ಬೇಕು ಚಳಿಗಾಲದಲ್ಲಿ ಬೇಕು ನಮಗೆ ಯಾಕೆ ಹಾಗೆ ಚಳಿಗಾಲದಲ್ಲೂ ಅದನ್ನು ಅನುಭವಿಸು ಹಾಗೇನೆ ಹೇಗಿದ್ದೀವಿ ಹಾಗೆ ಬೇಸಿಗೆಯಲ್ಲಿ ಹೇಗಿದೆಯೋ ಹಾಗೆ ಅದನ್ನು ಅನುಭವಿಸೋ ಔಷ್ಣ್ಯವನ್ನು ಯಾಕೆ ಅಂದರೆ ಅವು ಅವಳಿಗಳಾದದ್ರಿಂದ ನಿನ್ನ ಮಾತನ್ನು ಕೇಳೋದಿಲ್ಲವೋ ಹಾಗಿದ್ರೆ ನೀನು ಅವುಗಳನ್ನು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡಾಗ ಸಂತೋಷ ಆಗ್ತದೆ ಹೌದು ನಾನು ಒಂದನ್ನು ಅನುಭವಿಸಿದ್ರಿಂದಲೇ ಇನ್ನೊಂದನ್ನು ಬೇಡ ಅಂತರೂ ಸಹ ನಾನು ಇದನ್ನು ಅನುಭವಿಸಲೇಬೇಕು ಇದು ಆತ್ಯಂತಿಕ ಸತ್ಯ ವಿಚಾರ ಮಾಡಿ ಹಾಗೆಯೇ ಸುಖ ನಾವು ಸುಖ ಬೇಕು ಅಂತ ಬಯಸ್ತೇವೆ ದುಃಖ ಬೇಡ ಅಂತ ಬಯಸ್ತೇವೆ ಬರಬಾರದು ನಿರೀಕ್ಷಿಸ್ತೇವೆ ಆ ದುಃಖ ಕೇಳುತ್ತೆ ನಾವಿಬ್ಬರು ಅವಳಿಗಳು ನಮ್ಮಿಬ್ಬರಲ್ಲಿ ಒಬ್ಬನನ್ನು ಮಾತ್ರ ನೀನು ಒಪ್ಪಿಕೊಂಡು ಇನ್ನೊಬ್ಬರನ್ನು ಬೇಡ ಅಂತ ಹೇಳ್ತೀಯಲ್ಲ ಇದು ಯಾವ ನ್ಯಾಯ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತದೆ ಈ ಮುಖ ಮಾತ್ರ ಬೇಕು ಆ ಮುಖ ಬೇಡ ಅಂದರೆ ಈ ಮುಖ ಇದ್ದ ನಾಣ್ಯನ ನೀನು ಒಪ್ಕೊಂಡು ಆದಮೇಲೆ ಬೇಡ ಅಂದರೂ ಸಹ ಇನ್ನೊಂದು ಮುಖ ನೀನು ಒಪ್ಪಿಕೊಳ್ಳೇ ಯಾಕೆ ಅಂದರೆ ಆ ನಾಣ್ಯಕ್ಕೆ ಎರಡು ಮುಖ ಅಲ್ವ ಹಾಗಾಗಿ ಅವನಿಗೆ ಈ ಕಠೋರ ಸತ್ಯ ಗೊತ್ತಿದ್ದರಿಂದ ಆತ ಏನು ಮಾಡ್ತಾನೆ ಅಂದರೆ ಶೀತ ಮತ್ತು ಉಷ್ಣ ಮತ್ತು ಸುಖ ದುಃಖ ಈ ಯಾವುಗಳಲ್ಲೂ ಸಹ ಅವನಿಗೆ ಏರುಪೇರು ಆಗೋದೇ ಇಲ್ಲ ಅವನು ಸಮನಾಗಿರ್ತಾನೆ ಶೀತ ಬಂದಾಗ ಓ ಬಂದಿಯಾ ಪರವಾಗಿಲ್ಲ ಇನ್ನು ನನಗೆ ಇನ್ನೊಂದು ಮುಖ ಉಂಟು ನನಗೆ ಗೊತ್ತು ನಾನು ಅದನ್ನು ಸ್ವೀಕರಿಸ್ತೇನೆ ಈ ಮಾತನ್ನು ಯಾವನು ಹೇಳಬಲ್ಲ ಅಂದರೆ ಶೀತ ಉಷ್ಣ ಸುಖ ದುಃಖ ಇವು ಎಲ್ಲವುಗಳಿಂದ ಅತೀತನಾದವನಾದವನು ಮಾತ್ರ ಹೇಳಬಲ್ಲ ನಾವು ಅತೀತರಲ್ಲ ಹಾಗಾಗಿ ಅತಿಯಾಗಿ ದುಃಖ ಪಡ್ತೇವೆ ಇದರೊಳಗೆ ಹೀಗೆ ಈ ಶೀತ ಉಷ್ಣ ಸುಖ ದುಃಖ ಇದೆರಡನ್ನೂ ಸಹ ಆತ ಸಮನಾಗಿ ಸ್ವೀಕರಿಸ್ತಾನೆ ಮತ್ತು ಲೋಕಕ್ಕೂ ಸಹ ಅದನ್ನು ಹೀಗೇನೇ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾನೆ ಅಲ್ಲಿಗೆ ಈ ಇಪ್ಪತ್ತ ಆರನೆಯ ಗುಣ ಸಾಕು ಅಂತ ಅಂದ್ಕೊಂಡು ಮತ್ತು ಇಪ್ಪತ್ತೇಳನೆಯ ಗುಣ ಸಂಘ ವಿವರ್ಜಿತ ಅವನಿಗೆ ಯಾವುದೇ ಸಂಘ ಸಂಘ ಅನ್ನೋದಕ್ಕೆ ಅರ್ಥ ಅಂಟುವಿಕೆ ಅಂತರ್ಥ ಆ ಅಂಟುವಿಕೆ ಎರಡು ರೀತಿಯಲ್ಲಿ ಒಂದು ದುಸ್ಸಂಗ ಮತ್ತು ಇನ್ನೊಂದು ಸತ್ಸಂಗ ಈ ಎರಡರಿಂದಲೂ ಸಹ ಆತ ದೂರ ಸರಿದಿರ್ತಾನೆ ಯಾವುದೂ ಇಲ್ಲ ಅವನಿಗೆ ಅಲ್ಲ ಸತ್ಸಂಗನೂ ಮಾಡಬಾರ್ದಾ ಅಂತ ಒಂದು ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಏನು ಅನ್ನೋದನ್ನು ನಾಳೆ ಆರೂವರೆಗೆ ಸೇರಿದಾಗ ನೋಡೋಣ ಅಲ್ಲಿ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು